ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು ಒಂದು ಬೆಗ್ಗಿಂಗ್ ಇನ್ನೊಂದು ಸೆಕ್ಸ್ ವರ್ಕ್. ನಮ್ಮ ನಿಮ್ಮವರು ಮತ್ತೆ ರೋಡ್ ಮೇಲೆ ನಿಲ್ತಾರೆ, ಬೈಪಾಸ್ಗಳಲ್ಲಿ ಇರ್ತಾರೆ, ಈಗಲೂ ಕೂಡ ಕಲೆಕ್ಷನ್ ಮಾಡ್ತಾರೆ ಅಂದರೆ, ಬಟ್ ದಾರಿ ಇಲ್ಲ, ಬೇರೆ ಇಲ್ಲ. ಇವಾಗ ಇಷ್ಟು ಜನ ಹುಡುಗಿದ್ದಾರೆ, ನಾನು ಯಾವ್ದಾದ್ರೂ ಒಬ್ಬರಿಗೆ ನಿಮ್ಮ ಸೀರೆ ಉಟ್ಕೊ ಅಂದರೆ ಕಪಾಳಕ್ಕೆ ಇಟ್ಕೊಡಲ್ವಾ? ಅವ್ನು ಗಂಡ್ಸು ಅವ್ನು ಯಾಕೆ ನಾನು ಟ್ರಾನ್ಸ್ ಜೆಂಡರ್ ಅಂತ ಒಪ್ಕೊಳ್ಳೋಕ್ಕೆ, ಅದೇನು ಅರಿಯನಿರಿ ದೊಣ್ಣ ನಾಯಕ್ನ ಅಪ್ಪನೇ ನನಗೆ ಜರ್ಜ್ ಹತ್ರ ಹೋಗ್ಬೇಕಂತೆ. ಜರ್ಜ್ ಹತ್ರ ಹೋಗಿ ಅವ್ರ ಹತ್ರ ನಾವೆಲ್ಲ ಹೇಳ್ಬಿಟ್ಟು ಜರ್ಜಿಂದ ಪರ್ಮಿಷನ್ ತೊಗೊಂಡು ಸೈಕ್ಯಾಟ್ರಿ ಹತ್ರ ಹೋಗ್ಬೇಕಂತೆ. ಸೈಕ್ಯಾಟ್ರಿ ಹತ್ರ ಪರ್ಮಿಷನ್ ತೊಗೊಂಡು ಲಾಸ್ಟ್ ಏನು ನಮ್ಮ ಸಿ ಬಿ ಅಂಡರ್ಗಳಿರುತ್ತೆ ಅಲ್ಲಿ ಬರಬೇಕು ಅನ್ನೋದು. ಇದೇ ಜನ್ಮ ಹೊತ್ಕೊಂಡು ಸೆಲ್ಬಿಟಿ, ಯಾಕಂದರೆ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಪಿ ಯು ಸಿ ಮುಗಿಸಿದ ತಕ್ಷಣ ನನಗೆ ಮಾವನ ಮಗಳು ಮದುವೆ ಮಾಡಬೇಕು ಅಂತ. ಅಲ್ಲಿ ಅವಳಿಗೆ ನನ್ನ ಗಂಡ ಸುಖ ಕೊಡಬೇಕು ಇಲ್ಲ. ಇವಾಗ ಒಂದು ಹೆಣ್ಮಗು ಅವ್ರು ಏನೆಲ್ಲ ಭಾವನೆಗಳನ್ನ ಇಟ್ಕೊಂಡಿರ್ತಾರೆ, ಇಲ್ಲಿ ಗಂಟಾಗಿ ಇರೋಕ್ಕೂ ಆಗೋದಿಲ್ಲ, ಈ ಕಡೆ ಇತ್ತಲಗೂ ಬಿಡೋದಿಲ್ಲ ಫ್ಯಾಮಿಲಿ. ಏಲಿಯನ್ಸ್ ಹತ್ರ ಏನೋ ಅಷ್ಟೇ ಅಷ್ಟೇ ಓದಿರೋದ್ರಿಂದ ನಾವು ಸಮಾಜದಿಂದ ಕಿತ್ತು ಹೊರಗಡೆ ಬಂದಿದ್ದೀವಿ. ಸಮಾಜ ಅರ್ಥ ಮಾಡಿಕೊಂಡು ಸಮಾಜದೊಳಗೆ ಬೆಳಿಲಿಕ್ಕೆ ಬಿಟ್ಟರೆ ನಿಜವಾಗ್ಲಿ ನಮ್ಮಂಥ ಟ್ರಾನ್ಸ್ಜೆಂಡರ್ದು ಯಾವ ಸಮಸ್ಯೆನೇ ಇರೋದಿಲ್ಲ. ಏನು ಕೆಟ್ಟದನ್ನೇ ಎಷ್ಟು ಮಾತಾಡ್ತಾರೋ ಹಾಗೆ ಒಳ್ಳೆಯದನ್ನು ಕೂಡ ಅವ್ರು ಕದಕ್ಕೆ ಬರೋದು. ಜನ್ರೇಷನಲ್ಲಿ ಎಲ್ಲ ಕ್ಯಾಸ್ಟಿವೇಷನ್ ಫ್ಯಾಷನ್ ಆಗಿಬಿಟ್ಟಿದೆ. ಇನ್ನೊಂದ್ಸಲ ಮಾಡಿ ನಿರ್ವಹಣ ಮಾಡಿ ಬರ್ತಿದ್ರು, ಬೆಳಿಗ್ಗೆ ಹೋಗಿ ನೋಡಿ ಬದುಕಿದ್ರೆ ಅವ್ರನ್ನ ತೊಗೊಂಡು ಬರ್ತಿದ್ರು, ಇಲ್ಲಾಂದರೆ ಅದೇ ಗುಂಡಿಯಲ್ಲಿ ಮುಚ್ಚಿಟ್ಟು ಬರ್ತೀವಿ. ಸಂತೋಷನಾಥ ಅಂತ ನಾವು ಇಲ್ಲಿ ಹೇಳ್ತೀವಿ, ಅದು ಕೂಡ ನಾವು ಯಾವಾಗಲೂ ಕೂಡ ನಾವು ಆ ಪೂಜೆ ಮಾಡಿದರೆ ಮಧ್ಯರಾತ್ರಿ 12 ಗಂಟೆ ಮೇಲೆ ಸೇರ್ಕೊಳ್ತೀವಿ. ಬೆಳಗಿನ ಜಾವ 5 ಗಂಟೆ 6 ಗಂಟೆಗೆಲ್ಲ ಎಲ್ಲರೂ ಆದ್ರೆಲ್ಲ ನಾನು ಅನುಭವಿಸಿಯೇ ಇಲ್ಲಿಗೆ ಬಂದಿದ್ದೀನಿ. ತುಂಬ ಕಷ್ಟದಿಂದಲೇ ಬಂದಿದ್ದೀನಿ, ದುಃಖ ಅಂದರೆ ಏನೂ ಇಲ್ಲ. ನಾವು 4 ಆಟದವ್ರು ಚಿಂದಿ ಪಂದ್ಯಗಳು ಇಟ್ಕೊಂಡು ಇವ್ರು ಓಟ್ ಕೇಳಕ್ಕೆ ಬಂದರೆ ಚಕ್ಕಗಳಿಗೆಲ್ಲ ಓಟ್ ಹಾಕ್ತಾರೆ ನಲ್ಲಿ ಅಂತ ಅಂದ MLA ಅವರು ಪ್ರತ್ಯೇಕವಾಗಿ ನಿಂತ್ಕೊಂಡು ಇಡೀ ಆನೇಕಲ್ ತಾಲೂಕು ಏನಿದೆ ಅದರಲ್ಲಿ ಗ್ರಾಮ ಪಂಚಾಯತಿ 3 ವಾರದಲ್ಲಿ ಕೂಡ 527 ಓಟ್ ತಗೊಂಡು ಫಸ್ಟ್ ಇದರಲ್ಲಿ ವಿನ್ ಆದರು ಅವರು. ನಮಸ್ಕಾರ, ನಾನು ಚಂದ್ರಶೇಖರ್ ಅಂತ ಹೇಳಿ ಮತ್ತೆ ನಾನು ಇವರು ನಮ್ಮ ಅಧ್ಯಕ್ಷರು ಚೈತ್ರ. ಹಲೋ, ಗುಡ್ ಆಫ್ಟರ್ನೂನ್ ಎವ್ರಿವನ್. ವಿತ್ ಪೀಪಲ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯನ್ ಸ್ಟಡೀಸ್ ದಾವಣಗೆರೆ ಯೂನಿವರ್ಸಿಟಿ ದಾವಣಗೆರೆ ಹ್ಯಾಸ್ ಪ್ಲಾನ್ ಟು ಕಂಡಕ್ಟ್ ಇಂಟರ್ವ್ಯೂ ವಿತ್ ದಿ ಅಪಾಯ ಸ್ಪಂದನ ಆಫೀಸ್ ಅಂಡ್ ಆಸ್ ಅ ಪಾರ್ಟ್ ಆಫ್ ಸೋಷಿಯಲ್ ಇನಿಷಿಯೇಟಿವ್ ಅಂಡ್ ವಿ ಥಾಟ್ ಆಫ್ ಕಾಂಟ್ಯಾಕ್ಟಿಂಗ್ ಪೀಪಲ್ ಫ್ರಮ್ ದಿ ಮಾರ್ಜಿನ್ಸ್ ಆಫ್ ದಿ ಮಾರ್ಜಿನ್ಸ್. ಲೈಕ್ ವಿ ಆಲ್ವೇಸ್ ಟಾಕ್ ಅಬೌಟ್ ದ ಪೀಪಲ್ ಲೈಕ್ ಮೇಲ್ ಜೆಂಡರ್ ಆಫ್ ಫಿಮೇಲ್ ಜೆಂಡರ್, ಬಟ್ ವಿ ನೆವರ್ ಕೇರ್, ವಿ ನೆವರ್ ನೋ ಅಬೌಟ್ ಸಮಥಿಂಗ್ ದೇರ್ ಇಸ್ ಜೆಂಡರ್ ಕಾಲ್ ಟ್ರಾನ್ಸ್ ಜೆಂಡರ್ ಆರ್ ದ ಪೀಪಲ್ ಫ್ರಮ್ ದಿ ಮಾರ್ಜಿನ್ಸ್ ವಿತ್ ಇನ್ ದ ಮಾರ್ಜಿನ್ಸ್. ಸೊ ವಿ ಅವರ್ ಡಿಪಾರ್ಟ್ಮೆಂಟ್ ಹ್ಯಾಸ್ ನೋ ವಿ ಪ್ಲಾನ್ ಟು ಹ್ಯಾವ್ ದಟ್ ನೋ ಆಸ್ ಅ ಪಾರ್ಟ್ ಆಫ್ ಅವರ್ ಸೋಷಿಯಲ್ ಇನಿಷಿಯೇಟಿವ್ ಟು ಹ್ಯಾವ್ ಅ ಇಂಟ್ರಾಕ್ಷನ್ ಆರ್ ಅ ಕಾನ್ಫರೆನ್ಸ್ ಆರ್ ಸಮ್ ಕೈಂಡ್ ಹಾರ್ಟ್ ಆಫ್ ಡೈಲಾಗ್ಸ್ ವಿತ್ ಸಚ್ ಕೈಂಡ್ ಆಫ್ ನೋ ಆಕ್ಟಿವಿಟೀಸ್ ಸೆಂಟರ್ ಪೀಪಲ್. ಸೊ ದಟ್ ಪ್ರೋಗ್ರಾಮ್ ವಿ ಹ್ಯಾವ್ ಟು ವಿ ಆರ್ ಕಂಡಕ್ಟಿಂಗ್ ದಿಸ್ ಪ್ರೋಗ್ರಾಮ್. ಸೊ ಅದ್ರ ಭಾಗವಾಗಿ ನಾವು ಇಂಗ್ಲೀಷ್ ಅಂದ್ರೆ ಕನ್ನಡದಲ್ಲಿ ಒಂದ್ಸತಿ ಹೇಳ್ಬೇಕಂದ್ರೆ ಇಂಗ್ಲೀಷ್ ಅಧ್ಯಯನ ಇರುವಾಗ ದಾವಣಗೆರೆ ವಿಶ್ವವಿದ್ಯಾಲಯ ನಾವು ಚಿಂತನೆ ಮಾಡಿದಾಗ ಒಂದು ಜೆಂಡರ್ ಸೆನ್ಸಿಬಿಲಿಟಿ ಕುರಿತು ಅಂದ್ರೆ ಲಿಂಗ ಸೂಕ್ಷ್ಮತೆ ಕುರಿತು ನಾವು ಸಾಕಷ್ಟು ಹೆಣ್ಣು ಗಂಡಿನ ವಿಷಯದ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ. ಆದ್ರೆ ನಮ್ಗೆ ಅದ್ರ ಜೊತೆಗೆ ತೃತೀಯ ಲಿಂಗಗಳ ಬಗ್ಗೆ ನಮ್ಗೆ ಯಾರಿಗೂ ಅರಿವಿರೋದಿಲ್ಲ. ಅದು ನಾವು ಏನೋ ಅಧ್ಯಯನದಲ್ಲಿ ಸಾಕಷ್ಟು ಓದಿರೋದ್ರಿಂದ ಬರೀ ಅದು ನಮ್ಗೆ ಥಿಯರಾಟಿಕಲ್ ಪಾರ್ಟ್ ಆಗಿರೋದ್ರಿಂದ ಅದು ನಮ್ಗೆ ಪ್ರಾಕ್ಟಿಕಲ್ ಆಗಿ ಯಾರು ಇರೋದಿಲ್ಲ. ಸೊ ಅದಕ್ಕೆ ನಾವು ವಿಭಾಗದಲ್ಲಿ ಒಂದು ಡಿಸ್ಕಷನ್ ಮಾಡಿ ಒಂದು ಸೋಷಿಯಲ್ ಇನಿಷಿಯೇಟಿವ್ ಒಂದು ಸಾಮಾಜಿಕ ಕಾರ್ಯದ ಒಂದು ಭಾಗವಾಗಿ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ನಮ್ಗೆ ಆ ಥರದ್ದು ಮಾಡಿದ್ರೆ ಒಳ್ಳೇದಾಗುತ್ತೆ, ಒಂದಿಷ್ಟು ನಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳಿದಾಗ ನಾವು ನಮ್ಮ ಗೆಳೆಯರಾದ ಮೋಹನ್ ಮತ್ತೆ ನಾಗೇಶ್ ಮತ್ತೆ ಮಹದೇಶ್ ಬೇತೂರ್ ಸಹಾಯದೊಂದಿಗೆ ನಾವು ಮೇಡಮ್ ಚೈತ್ರ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರ ಖುಷಿಯಿಂದ ಒಪ್ಕೊಂಡು ನಮ್ಗೆ ಭಾಳ ಟೈಮ್ ಕೊಟ್ಟರು. ಅವರು ಇವತ್ತು ಆಕ್ಚುಲಿ ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಇಷ್ಟು ಬಿಜಿ ಶೆಡ್ಯೂಲ್ ನಡುವೆ ಅವರು ನಮಗೆ ಬನ್ನಿ ಸರ್ ಮಾತಾಡೋಣ ಅಂತೆಲ್ಲ ಹೇಳಿದಾಗ ನಮ್ಗೆ ಭಾಳ ಖುಷಿ ಆಯಿತು. ಅದಕ್ಕೋಸ್ಕರ ನಾವು ಅಭಯ ಸ್ಪಂದನ ಮತ್ತು ಚೈತ್ರ ಮೇಡಮ್ಗೆ ಯಾವಾಗಲೂ ಆಭಾರಿ ಆಗಿತ್ತು ಮೇಡಮ್. ಮತ್ತೆ ಮುಂದುವರೆದು ಈಗ ಒಂದು ಒಂದು ಪ್ರಿಲಿಮಿನರಿಯಾಗಿ ನಾವು ಇಂಟ್ರಾಕ್ಷನ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ನಾವು ಮುಂದೆ ಅವ್ರನ್ನ ವಿಶ್ವವಿದ್ಯಾಲಯ ಮತ್ತು ವಿಭಾಗಕ್ಕೆ ಬನ್ನಿ ಅಂತ ಅವ್ರಿಗೆ ಕೇಳಿದ್ವಿ. ಅವ್ರು ಮುಂದೆ ಬರ್ತಾರೆ, ಮುಂದಿನ್ನೂ ಸಾಕಷ್ಟು ಪ್ರೋಗ್ರಾಮ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಸೊ ಆ ಥರದ್ದು ಅದಾದ್ಮೇಲೆ ನೆಕ್ಸ್ಟ್ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮ ಕುರಿತು ಒಂದಿಷ್ಟು ಅವ್ರ ಸಂಸ್ಥೆ ಕುರಿತು ಮಾತಾಡ್ತಾರೆ. ಇದ್ರ ಜೊತೆಗೆ ಫಸ್ಟ್ ನಾವೆಲ್ಲರೂ ಪರಿಚಯ ಮಾಡ್ತಾರೆ. ಇವರು ಎಲ್ಲರೂ ನಮ್ಮ ವಿದ್ಯಾರ್ಥಿಗಳು ಎಂ ಎ ಸೆಕೆಂಡ್ ಇಯರ್ ಮತ್ತೆ ಎಂ ಎ ಫಸ್ಟ್ ಇಯರ್ ಹೆಸರು ಹೇಳ್ತಾರೆ ಮೇಡಮ್ ಒಂದು ಸ್ವಲ್ಪ ಕೇಳಿ. ಮುತ್ತಯ್ಯ, ಹನುಮಂತ್ ಕುಮಾರ್, ಚಂದ್ರಕಾಂತ್, ದುರ್ಗೇಶ್, ಅನಿಲ್, ಅಜಯ್ ಕುಮಾರ್, ಬಸವರಾಜ್ ಕುಮಾರ್,
ಇದು ಮಗದಮ್ಮೆ ಮತ್ತಮ್ಮೆ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ಚೈತ್ರ ಅಂತ ಹೇಳಿ. ಇವಾಗ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ರೋಡಲ್ಲೆಲ್ಲ ಕಲೆಕ್ಷನ್ ಮಾಡ್ತಾ ಇರ್ತಾರೆ, ಅಲ್ಲಿ ಬೇರೆ ಕಡೆ ಎಲ್ಲ ಕಲೆಕ್ಷನ್ ಮಾಡೋದು ಅಲ್ಲಿ ಇಲ್ಲಿ ಕಾಣ್ತಿರ್ಬೇಕಾದ್ರೆ ನಿಮ್ಗೆಲ್ಲ ಕೆಲವ್ರಿಗೆಲ್ಲ ತುಂಬಾ ಸುಮಾರು ತಲೆಯಲ್ಲಿರುತ್ತೆ ಏನಂತ ಹೇಳಿ, ಇವರೆಲ್ಲ ಯಾರಪ್ಪ, ಯಾಕೆ ಹಿಂಗಾಗಿರ್ತಾರಪ್ಪ, ಏನಪ್ಪ ಅಂತಂದೇಳಿ. ನಾನು ಮೂಲತಃ ನಂದು ಹಿಂದಿನ ಪರಿಚಯ ಮಾಡ್ಬೇಕಂದ್ರೆ, ನನ್ನ ಮುಂಚೆ ಹೆಸರು ಬಂದ್ಬಿಟ್ಟು ಸುನೀಲ್ ಕುಮಾರ್ ಅಂತ ಹೇಳಿ. ನಂದು ಮೂಲತಃ ಇದೇ ಊರು ದಾವಣಗೆರೆ ಜಿಲ್ಲೆ ಮತ್ತೆ ದಾವಣಗೆರೆ ತಾಲೂಕು. ನನ್ನ ಊರು ಬಂದ್ಬಿಟ್ಟು ಇಲ್ಲೇ ಹೊನ್ನಮರಡಿ ಅಂತ ಹೇಳಿ, ಉಪ್ಪಾಡದಿಂದ ಸ್ವಲ್ಪ ಮುಂದೆ ಬರುತ್ತೆ. ಮೂಲತಃ ನಾವು ಓದಿದ್ದೆಲ್ಲ ದಾವಣಗೆರೆಯೇ, ಪಿ ಯು ಸಿ ಮತ್ತೆ ಡಿಗ್ರಿಯಲ್ಲಿ ಬಿಟ್ಬಿಟ್ಟೆ. ಪಿ ಯು ಸಿನು ಕೂಡ ತುಂಬಾ ಕಷ್ಟದಿಂದ ಓದಿದ್ದು, ಯಾಕೆ ಅಂದ್ರೆ ಸುಮಾರು ಅಣಿಸ್ತಾ ಇದ್ರು ನನ್ನನ್ನು, ತುಂಬಾ ಅಂದ್ರೆ ತುಂಬಾ. ಅದ್ರಲ್ಲಂತೂ 8, 9, 10 ಕ್ಲಾಸ್ ಹೋಗ್ಬೇಕಾದ್ರೆ ಆ 10 ಕ್ಲಾಸ್ ಅಲ್ಲಿ ಸ್ವಲ್ಪ ಇದೇ ಬಿಟ್ಬಿಟ್ಟಿದ್ದೆ, ಸ್ಕೂಲೇ ಬಿಟ್ಬಿಟ್ಟಿದ್ದೆ. ಆದ್ರೂ ಮತ್ತೆ ಕರ್ಕೊಂಡೋಗಿ ಬಲವಂತದಿಂದ ನನ್ನ ತಾಯಿ ಒಂದು ಅಂಗನವಾಡಿ ಟೀಚರು ತುಂಬಾ ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿದ್ದಾರೆ. ಬಟ್ ನಾನು ಒಬ್ಬನೇ ಮಗ, ಅಂದ್ರೆ ನನ್ನ ತರದವ್ರು ಟ್ರಾನ್ಸ್ಜೆಂಡರ್ಸ್ ಎಲ್ಲ ಸುಮಾರು ಸಮಸ್ಯೆಗಳನ್ನ ಅನುಭವಿಸ್ತಿದ್ದಾರೆ ಈಗ್ಲೂ ಕೂಡ. ಬಟ್ ಈಗಿನ ಇತ್ತೀಚಿನ ದಿನಗಳಲ್ಲಿ ಏನ್ ಮೋದಿ ಸರ್ಕಾರ ಟ್ರಾನ್ಸ್ ಬಿಲ್ ಅಂತ 2017 ತಂದಿದೆ, ಆಗಿಂದ ಸ್ವಲ್ಪ ನಮ್ಗೆಲ್ಲ ಏನ್ ಆಗ್ತಿರ್ತಕ್ಕಂಥ ಸಮಸ್ಯೆಗಳು ಸ್ವಲ್ಪ ನಿಂತಿದೆ. ಇವಾಗ ಅಷ್ಟೊಂದು ಸ್ವಲ್ಪ ಬದಲಾವಣೆ ಆಗಿದೆ ಸಮಾಜದಲ್ಲಿ, ಮುಂದೆಲ್ಲ ಸುಮಾರು ಕಷ್ಟಗಳನ್ನು ಪಟ್ಟಿದ್ದೀವಿ. ಅದ್ರ ಜೊತೆಗೆ ನಾನು ದಾವಣಗೆರೆಯಲ್ಲೇ ಇದ್ದೀನಿ. ಮುಂಚೆ ನಾನು ಮುಂಬೈಯಲ್ಲಿದ್ದೆ, ಬೇರೆ ಬೇರೆ ಕಡೆ ಎಲ್ಲ ಕಷ್ಟಪಟ್ಟೆ. ಹಂಗೇನೆ ಸ್ವಲ್ಪ ಪ್ರಗತಿಪರ ಚಿಂತಕರು ಅಂದ್ರೆ ಸರ್ಗೆ ಹೇಗೆ ಪರಿಚಯ ಆದ್ರು, ಮೋಹನ್ ಅವರು ಏನ್ ಲಚ್ಚರ್ ಇದ್ದಾರೆ ಹೊನ್ನಾಳಿ ಅವರು, ಹಾಗೇನೆ ಪ್ರಗತಿಪರ ಚಿಂತಕರ ಕೈಗೆ ಸಿಕ್ಕು, ಅವರೆಲ್ಲ ಇದೇ ನಿಮ್ ಜೀವನ ಅಲ್ಲ, ಇದರಿಂದ ಸ್ವಲ್ಪ ಬೇರೆನೆ ಇದೆ ನಿಮ್ ಜೀವನ ಅಂತ ಹೇಳಿ ಕರ್ಕೊಂಡು ಬಂದು ನನ್ನನ್ನ ಒಂದು ಸಂಘಟನೆಯನ್ನ ಕಟ್ಟಿ 2009-10 ನಾನೊಂದು ಸಂಘಟನೆ ಕಟ್ಟಿದ್ದೆ ದಾವಣಗೆರೆಯಲ್ಲಿ. ಆ ಸಂಘಟನೆಯಿಂದ ರಾಜ್ಯ ಮಟ್ಟದಲ್ಲಿ ಕೂಡ ಇದ್ದೀವಿ. ಇಲ್ಲಿ ಈಗ ಎಷ್ಟು ಪಾಪ್ಯುಲೇಷನ್, 384 ಅಂದ್ರೆ ಇಡೀ 983 ತೃತೀಯ ಲಿಂಗಿಗಳಿದ್ದೀವಿ ಅಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ. ಇಲ್ಲಿ ರಿಜಿಸ್ಟರ್ಡ್ ಆಗ್ತಾರೆ. ಬಟ್ ಇಲ್ಲಿ ಮೇನ್ ಫೋಕಸ್ ನಾವ್ ಏನಪ್ಪ ಮಾಡ್ತೀವಿ ಅಂದ್ರೆ, ಫಸ್ಟ್ ಒನ್ ಯಾರು ಈ ತರ ಟ್ರಾನ್ಸ್ಜೆಂಡರ್ಸ್ ಇರ್ತಾರೆ, ಅವ್ರಿಗೆ ಯಾರು ವೈಲೆನ್ಸ್ ಮಾಡ್ತಿರ್ತಾರೆ, ಅವ್ರಿಗೆ ನಾವು ಫಸ್ಟ್ ಸಪೋರ್ಟ್ ಮಾಡೋ ಅಂಥದ್ದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಮ್ಮನ್ನ ಏನು ಡೆವಲಪ್ಮೆಂಟ್ ಮಾಡಬೇಕು ಮತ್ತೆ ಅದ್ರ ಜೊತೆ ಕೆಲಸ ಕೂಡ ಮಾಡಬೇಕು, ಆ ವೇಳೆ ಹೋಗ್ತಾ ಇದೀವಿ ನಾವು. 983 ಜನದಲ್ಲಿ ಕೂಡ ನಾವೆಲ್ಲ ಕೂಡ ಹೆಲ್ತ್ ಸರ್ವಿಸ್ ತಗೊಳ್ತಾರೆ, ಮತ್ತೆ ಸರ್ಕಾರದಿಂದ ಸಿಗೋ ಸರ್ವಿಸ್ಗಳು ಕೂಡ ಇರ್ತವೆ. ಬಟ್ 18 ವರ್ಷ ಮೇಲ್ಪಟ್ಟವ್ರಿಗೆ ಕೂಡ ನಾವ್ ಏನ್ ಸಪೋರ್ಟ್ ಮಾಡ್ಬೇಕು ಮಾಡ್ತೀವಿ. ಬಟ್ ನಮ್ದ್ರಲ್ಲಿ ಪುರಾತನ ಕಾಲದಿಂದ ಬಂದಿರ್ತಕ್ಕಂಥದ್ದು ಒಂದು ಬೆಗ್ಗಿಂಗ್, ಇನ್ನೊಂದು ಸೆಕ್ಸುವಲ್. ಬಟ್ ಇದನ್ನ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಬಟ್ ಈಗಿನ ದಿನಗಳಲ್ಲಿ ಈ ಟ್ರಾನ್ಸ್ಜೆಂಡರ್ಸ್ ಬಿಲ್ಸ್ ಏನಿದೆ, ಮತ್ತೆ ಸ್ವಲ್ಪ ಓದಿರೋರು, ಮತ್ತೆ ಈಗಿನ ಪ್ರಗತಿಪರವಾಗಿ ಕೆಲಸ ಮಾಡ್ತಿರೋರು ಎಲ್ಲ ಕೂಡ ಬೇರೆ ಬೇರೆ ಹುದ್ದೆಗಳಲ್ಲಿದ್ದಾರೆ. ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಮೊನ್ನೆ ನಮ್ದು ಕೃತಿಕಾ ಯಾಶಿನಿ ಅಂತ ಹೇಳಿ ತಮಿಳ್ನಾಡಲ್ಲಿ ಪೊಲೀಸ್ ಆಗಿದ್ದಾಳೆ. ಕರ್ನಾಟಕದಲ್ಲಿ ವಿಧಾನಸೌಧದಲ್ಲಿ ಫಸ್ಟ್ ಟ್ರಾನ್ಸ್ಜೆಂಡರ್ ಅಂದ್ರೆ ಫಸ್ಟ್ ಅವಳೆ ಅಪಾಯಿಂಟ್ಮೆಂಟ್ ಆಗಿದ್ದು, ಹೆಸರು ನನ್ಗೆ ಮರ್ತೋಗಿದೆ, ಅವಳು ಅಪಾಯಿಂಟ್ ಆಗಿದ್ದಾಳೆ. ಈ ತರ ಬದಲಾವಣೆಗಳು ಬಂದಿದ್ದಾವೆ, ಇನ್ನು ಮುಂದೆ ಇನ್ನೂ ಬದಲಾವಣೆಗಳು ಬರಬೇಕು ಅನ್ನೋದ್ರ ಒಟ್ಟಿಗೆ ನಾವು ಕೆಲಸ ಮಾಡ್ತಿದ್ದೇವೆ. ಇಷ್ಟು ನಮ್ದು ಟೋಟಲ್ ಆಗಿ ಒಟ್ಟಾರೆ ಇರ್ತಕ್ಕಂಥದ್ದು. ಇತ್ತೀಚಿನ ದಿನದಲ್ಲೂ ಕೂಡ ಯಾಕಪ್ಪ ನಿಮ್ಮವರು ಮತ್ತೆ ರೋಡ್ ಮೇಲೆ ನಿಲ್ತಾರೆ, ಬೈಪಾಸ್ ಗಳಲ್ಲಿ ಇರ್ತಾರೆ, ಈಗ್ಲೂ ಕೂಡ ಕಲೆಕ್ಷನ್ ಮಾಡ್ತಾರೆ ಅಂದ್ರೆ, ಬಟ್ ದಾರಿ ಇಲ್ಲ, ವೇ ಇಲ್ಲ. ಇವಾಗ ನಾವು 800, 983 ಜನಕ್ಕೂ ಕೂಡ ಒಟ್ಟಾರೆಯಾಗಿ ಕೆಲಸ ಕೊಡಕ್ ಆಗಲ್ಲ. ಆಯಾ ಬದಲಾವಣೆಗಳು ಆಗ್ತಾ ಹೋಗ್ತಾ ಇದಾವೆ. ಬಟ್ ಇಷ್ಟು ಒಂದು ನಮ್ದು ಇದು ಅನ್ನೋದು ಇದೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಸಮಸ್ಯೆ, ಅದು ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ತಾರೆ. ಜನರು ಹೋದಾಗ ನೀವ್ ಹೋದಾಗ ರಿಯಾಕ್ಷನ್ ಅವ್ರು ಬೇರೆ ತರ ಕೊಡ್ತಾರ ಎಂಪ್ಲಾಯ್ಮೆಂಟ್ ಗೆ, ಇಲ್ಲ ನಿಮ್ಮನ್ ಬೇರೆ ತರ ನೋಡ್ತಾರ ಅವರು, ಇಲ್ಲ ಕೊಡದೇ ಇಲ್ಲ ಅಂತ ಹೇಳ್ತಾರೆ, ಯಾವ ತರ ಅವ್ರಿಗೆ? ಉದ್ಯೋಗ ಅಂತ ಅಂದಾಗ ಉದ್ಯೋಗದಲ್ಲಿ ಸಮಸ್ಯೆಗಳಾಗ್ತವೆ, ಅದಕ್ಕೇನೆ ನಮ್ಮನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಬಟ್ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ಅಲ್ಲಿ ಹೇಳಿ ಬಗೆಹರಿಸ್ಕೊಳ್ತಕ್ಕಂಥದ್ದು. ಕೆಲವರಿಗೆ ಇನ್ನೂ ಅರೆಸ್ಮೆಂಟ್ ಆಗುತ್ತೆ, ಚಕ್ಕ ಬಂದ ನೋಡೋ, ಮಾಮ ಬಂದ ನೋಡೋ, ಈ ತರ ಎಲ್ಲ ಕೂಡ ಇರುತ್ತೆ. ಬಟ್ ಅದನ್ನ ಆಯಾ ಅಂದ್ರೆ ಅಲ್ಲಿ ಕೆಲಸ ಮಾಡೋ ವಾತಾವರಣ ಹೆಂಗಿರುತ್ತೆ, ಆ ವಾತಾವರಣ ತಕ್ಕನಾಗಿ ಅಲ್ಲಿ ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸ್ಕೊಳ್ತಾರೆ. ಇಲ್ಲಾಂದ್ರೆ ಕೆಲವರು ಸುಮಾರು ಜನ ಅದನ್ನ ಬಿಟ್ಟು ಮತ್ತೆ ಏನ್ ನಮ್ದು ಹಳೆ ಪುರಾತನ ಕಾಲದಿದೆ ಅದೇ ದಾರಿಗೆ ಹಿಡಿಯುವಂತದ್ದು ಕೂಡ ಇದೆ. ಅಮ್ಮ ಇದು ಅಂದ್ರೆ ಈ ಮನಸ್ವಿನಿ ಅಂತ ಒಂದು ಯೋಜನೆ ಬಂದಾಗ
ಅದು ಎಷ್ಟು ಮಟ್ಟಿಗೆ ಅದು ರೀಚ್ ಆಗಿದೆ ನಿಮಗೆ, ಅದು ಮಾಶಾಸನ ತಪ್ಪಿದ್ಯಾ? ಮೈತ್ರಿ ಯೋಜನೆ ಬಂದಾಗ ಕೂಡ ಸುಮಾರು ಸಮಸ್ಯೆಗಳಾಯ್ತು. ಕೆಲವರೆಲ್ಲ ಏನ್ ಮಾಡಿದ್ರು, ಅಪ್ಪ ಅಮ್ಮನ ಮನೆಯಲ್ಲಿ ನಾವೆಲ್ಲ ಹೊರಗಡೆ ಬಂದವರು, ಸೀರೆ ಉಟ್ಕೊಂಡು ಸಮಾಜದಲ್ಲಿ ಹೊರಗಡೆ ಬಂದವರು. ಇನ್ನು ಕೆಲವರೆಲ್ಲ ಪ್ಯಾಂಟ್ ಶರ್ಟ್ ಅಲ್ಲಿ ಇರೋರ್ಗೆ, ಕೆಲವ್ರಿಗೆ ಅಲ್ಲಿ ಕಡೆ ನಿನ್ನೆ ಏನೋ ಒಂದ್ ಕೇಸ್ ಬಂದಿದೆ ನಮ್ಮ ಆಫೀಸ್ಗೆ. ಏನಂತಂದ ಹೇಳಿ, ಆ ಹುಡುಗ ನೋಡಿದ್ರೆ 16 ವರ್ಷ, ಅವರು ಲಂಬಾಣಿ ಇತ್ತು, ಅವ್ರ ಮನೇಲಿ ಅವ್ರ ತಾಯಿ ಬಿಡ್ತಾ ಇಲ್ಲ, ನಿಮ್ ತಂದೆ ಇಲ್ಲ, ನಾನು ಎಷ್ಟು ಕಷ್ಟಪಟ್ಟು ಸಾಕಿದೀನಿ, ನೀನ್ ಯಾಕಪ್ಪ ಈ ತರ ಹೋಗಾಕ್ತೀಯಾ, ನಿನ್ಗೆ ಯಾಕೆ ಇದೇ ಜೀವನ ಬೇಕು, ನಿಮ್ಗೆ ಏನ್ ಬೇಕು ನಾವೆಲ್ಲ ಕೊಡ್ತೀವಿ, ಇದ್ಬಿಡು ಅಂತ. ಅವನಿಗೆ ನೀನ್ ಯಾಕೆ ಅರ್ಥ ಮಾಡ್ಕಂತಿಲ್ಲಮ್ಮ ಅಂತ ಅವ್ರ ಅಮ್ಮನ ಜೊತೆ ವಾದ ವಿವಾದಗಳು ನಡೆದಿದೆ. ಅವ್ರ ಅಮ್ಮನ್ಗೆ ಅವನಿಗೂ ಕ್ಲಾಸಸ್ ಹೊಡೆದಾಟನು ಕೂಡ ಆಗಿದೆ, ಅವ್ರ ಮಾವರೆಲ್ಲ ಬಂದು ಹೊಡೆದಿರೋದಿದೆ. ಫೈನಲ್ ಆಗಿ ನಿನ್ನೆ ಮೊನ್ನೆ ರಾತ್ರಿ ಬಂದ್ಬಿಟ್ಟು ಸೀದಾ ನಮ್ಮ ಇನ್ನೊಬ್ರು ಮನೆ ಹತ್ರ ಹೋಗಿದ್ರು. ಅವ್ರಿಗೆ ಫೋನ್ ಹಚ್ಚಿವಿ, ನೋಡಿ ಇನ್ನೂ ಏಜ್ ತುಂಬಿಲ್ಲ, 18 ವರ್ಷ ಆಗಿಲ್ಲ, ಬಟ್ ಈ ತರ ಬಂದಿದಾರೆ, ನಾವು ಇಟ್ಕೊಳ್ಳೋದು ತಪ್ಪು, ಇಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರೆಫರ್ ಮಾಡ್ತೀವಿ, ಮಹಿಳಾ ಸಾಂತ್ವನ ಕೇಂದ್ರ ಇದೆ ಅಲ್ಲಿ ಬೇಕಿದ್ರೆ ಇಡ್ಸ್ಬೋದು ಅಂತ. ಇಲ್ಲ ನೀವು ಇವತ್ತು ಇಟ್ಕೊಳ್ಳಿ, ಬೆಳಿಗ್ಗೆ ಬಂದು ಮಾತಾಡ್ತೀವಿ ಅಂತ ಬಂದು ಮಾತಾಡಿದ್ರು. ನಾವು ಆದ್ರೂ ಅವ್ರಿಗೆ ಇನ್ನೂ ಯೋಚನೆ ಅಂದ್ರೆ ಇದು ಎಲ್ಲಿ ಅಂದ್ರೆ ಇನ್ನೂ ಹಳ್ಳಿ ಲೆವೆಲ್ವರೆಗೂ ಕೂಡ ತಲುಪಿಲ್ಲ. ಏನಂತಂದ ಹೇಳಿ, ಈ ಮೂಢನಂಬಿಕೆಗಳಿಗೆ ಹೋಗೋದು, ನಾವು ದೇವ್ರನ್ನ ಕೇಳಿಸಿ ಹೇಳ್ತೀವಿ ಅನ್ನೋದು ಇನ್ನೊಂದು. ಇನ್ನೊಂದು, ನಾವು ಸೈಕ್ಯಾಟ್ರಿ ಹತ್ರ ಕರ್ಕೊಂಡೋಗಿ ನಮ್ಮ ಮಗನ್ನ ಗಂಡಸ್ತರನೇ ಮಾಡ್ತೀವಿ ಅನ್ನೋ, ಬಟ್ ಅವ್ರ ತಲೆಯಲ್ಲಿ ಹೋಗ್ತಾ ಇಲ್ಲ. ಸ್ವಲ್ಪ ದಿನಗಳಗಟ್ಟಲೆ ನೋಡ್ತಾರೆ, ಬಟ್ ಚೇಂಜಸ್ ಆಗಿಲ್ಲ ಅಂದ್ರೆ ಅವ್ರು ಹೆಂಗೆ ಇಷ್ಟವಾಗಿರ್ತಾರೆ ಅದ್ರ ಪ್ರಕಾರ ಬಿಟ್ಬಿಡ್ಬೇಕು, ಅದನ್ನ ಬಿಡಕ್ಕೆ ಅವ್ರಿಗೂ ಕೂಡ ತಯಾರಿಲ್ಲ. ನಿನ್ನೆ ಬಂದು ಅದೇ ಕ್ಲಾಸಸ್ ಆಯ್ತು, ಮಾತಾಡ್ಕೊಂಡು ಮಟ್ಟಿ ಕರ್ಕೊಂಡು ಹೋಗ್ರು ಅವ್ರ ಮಗಳು. ಈ ತರ ಎಲ್ಲ ಆಗುವಂಥದ್ದು ತುಂಬಾ ಇದೆ. ಬಟ್ ಸಮಾಜ ಅರ್ಥ ಮಾಡ್ಕೊಬೇಕು, ಸಮಾಜದೊಟ್ಟಿಗೆ ನಮ್ಮನ್ನ ಸೇರಿಸ್ಕೊಳ್ಬೇಕು. ಬಟ್ ಇತ್ತೀಚಿನ ದಿನದಲ್ಲಿ ನಮ್ಮವ್ರು ಏನ್ ಮಾಡ್ತಾರೆ, ನಮ್ಗೆ ಸರ್ಕಾರದ ಮುಂದೆ ಹೇಳ್ತಾರೆ ನಮ್ಗೆ ಮನೆ ಕೊಟ್ಟಿಲ್ಲ, ನಮ್ಗೆ ಕೆಲಸಗಳಿಲ್ಲ, ಅದು ಇಲ್ಲ ಇದು ಇಲ್ಲ ಅಂತ. ಫಸ್ಟ್ ಅದನ್ನ ಕೇಳಕ್ಕಿಂತ ಮುಂಚೆ ಇನ್ನೂ ಬದಲಾವಣೆ ಏನಾಗ್ಬೇಕಪ್ಪ ಅಂದ್ರೆ, ಸಮಾಜದಲ್ಲಿ ಇರ್ತಕ್ಕಂಥವ್ರು ನಮ್ಮನ್ನ ಸರಿಯಾದ ಮಟ್ಟದಲ್ಲಿ ಅರ್ಥ ಮಾಡ್ಕೊಬೇಕು. ಆ ಹುಡುಗ ಓಡ್ ಬಂದಿರೋದಕ್ಕೆ ಕೆಲವರೆಲ್ಲ ಏನ್ ಮಾಡಿ, ಇವ್ರೇ ಕರ್ಕೊಂಡು ಹೋಗಿ ಈ ತರ ಎಲ್ಲ ಮಾಡ್ತಾರೇನೋ ಅನ್ನೋ ಭಾವನೆಗಳು ಕೂಡ ತುಂಬಾ ಬರುತ್ತೆ. ಸಿನಿಮಾದಲ್ಲಿ ಆತರ ತೋರಿಸೋದ್ರಿಂದ ಇವ್ರಿಗೆ ಆ ತರದ ಒಂದು ಜನಕ್ಕೂ ಆ ತರದ ತಪ್ಪು ಕಲ್ಪನೆ ಕೂಡ ಬರುತ್ತೆ. ಹೌದು, ಇವಾಗ ಇಷ್ಟು ಜನ ಹುಡುಗಿದ್ದಾರೆ, ನಾನು ಯಾವ್ರಿಗಾದ್ರೂ ಒಬ್ರಿಗೆ ನಿಮ್ ಸೀರೆ ಉಟ್ಕೊಂಡ್ರೆ ಕಪಾಳ ಕೇಳ್ಕೊಡಲ್ವಾ? ಅವ್ನ್ ಗಂಡ್ಸು ಅವ್ನ ಯಾಕೆ ಸೀರೆ ಉಟ್ಕೊಳ್ತಾನೆ? ತಪ್ಪು ಅಲ್ಲ. ಹೌದು, ಆ ಗಂಡ್ಸು ಅವ್ನ ಯಾಕೆ ಸೀರೆ ಉಟ್ಕೊಳ್ತಾನೆ? ಆ ತರ ಇರೋದ್ರಿಂದ ತಾನೇ ನಾವ್ ಈ ತರ ಚೇಂಜಸ್ ಆಗಿರೋದು, ಆ ತರ ಫೀಲಿಂಗ್ಸ್ ನಮ್ಮ ಹತ್ರ ಆ ಭಾವನೆಗಳು ಇರೋದ್ರಿಂದ ತಾನೇ. ಅದನ್ನ ಸಮಾಜ ಅರ್ಥನೆ ಮಾಡ್ಕೊಳೋದಿಲ್ಲ. ಸ್ಟೇಟಸ್, ಫ್ಯಾಮಿಲಿ ಹಾಗೆ ಹೀಗೆ ಅಂತ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ದೊಡ್ಡ ದೊಡ್ಡ ಮಿನಿಸ್ಟರ್ ಮಕ್ಕಳೇ, ಪ್ರೈಮ್ ಮಿನಿಸ್ಟರ್ ಮಕ್ಕಳೇ ಆಗಿದ್ದಾರೆ. ಜಿ ಪರಮೇಶ್ವರ್, ಹೌದು, ಶಶಾಂಕ್ ಅಂತ ಇಲ್ಲ ಇದೆ. ಸಮಾಜ ಅರ್ಥ ಮಾಡ್ಕೊಬೇಕು, ಇನ್ನು ತುಂಬಾ ಕಷ್ಟ ಇದೆ. ಅಲ್ಲೂ ಜಾನಪದ ಅಕಾಡೆಮಿಯಲ್ಲಿ ನಮ್ಮವ್ರ ಮಂಜಮ್ಮ ಜೋಗತಿ ಅವ್ರನ್ನ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಬಟ್ ಅವರು ನಮ್ಮ ವೇದಿಕೆಗೂ ಕೂಡ ತರಿಸಿದೀವಿ. ಎಲ್ಲಾ ವೇದಿಕೆಯಲ್ಲಿ ಅವ್ರು ಹೇಳ್ತಿರ್ತಾರೆ, ನೀವು ವಿಡಿಯೋಗಳಲ್ಲಿ ಮತ್ತೆ ಮೀಡಿಯಾಗಳಲ್ಲೆಲ್ಲ ನೋಡ್ತಿರ್ಬೋದು, ಅವ್ರ ಕಷ್ಟನ ಹೇಳ್ಕೊಳ್ತಾರೆ. ಚಿಕ್ಕ ಮಗು ಇದ್ದಾಗ ಅವ್ರ ಮನೆಯಲ್ಲೆಲ್ಲ ಏನೆಲ್ಲ ಕಷ್ಟಪಟ್ರು, ಮತ್ತೆ ಅವರಿಗೆ ಜೋಗತಿ ಆದಾಗ ಕೂಡ ಹೊರಗಾಕಿದ್ರು ಫ್ಯಾಮಿಲಿಯಿಂದ ಅಂತಲೂ ಕೂಡ ಕೇಳಿದಿರಿ. ತುಂಬಾ ಕಷ್ಟಗಳನ್ನು ಪಟ್ಟಿದ್ದಾರೆ ಅವರು ಕೂಡ. ಇವಾಗ ಆ ಕಷ್ಟ ಅದ್ರ ಹಿಂದೆ ಕೂಡ ಅವರು ಹಂಗಾದ್ರೂ ಕೂಡ ಬಿಟ್ಟಿಲ್ಲ. ಬೇರೆ ಬೇರೆ ಕಡೆ ಏನೇನು ಡ್ರಾಮಾಗಳು ನಡೀತಿದ್ರೆ, ಇದು ನಡೀತಿದ್ರೆ ಬಣ್ಣ ಹಚ್ಕೊಂಡು ಕುಳಿತುಕೊಂಡು ಲಾಸ್ಟಿಗೆ ಅವರಿಗೆ ಒಂದು ಇದು ಅನ್ನೋದು ವೇದಿಕೆ ಸಿಕ್ಕಿದೆ. ಈಗ ನಿಮಗೆ ಟ್ರಾನ್ಸ್ಜೆಂಡರ್ ಅಂದ್ರೆ ಈ ಭಾಗದಲ್ಲಿ ಈ ದಾವಣಗೆರೆಯಿಂದ ಮತ್ತೆ ಉತ್ತರ ಕನ್ನಡ ಪೂರ್ತಿ ಜೋಗತಿ ಅಂತ ಆಗ್ತದೆ, ಮಹತ್ವದ ಸೌಲಭ್ಯಗಳು ಅರ್ಥ ಆಗ್ತದೆ. ಈ ಭಾಗದಲ್ಲಿ ಅಂದ್ರೆ ಲಿಂಗ ಬದಲಾವಣೆ ಮಾಡ್ಕೊಳ್ಳಲ್ಲ, ಜೋಗತಿ ಅಂತ ಹೇಳಿ ದೇವರಿಗೆ ಅರ್ಪಿಸ್ಕೊಳ್ತಾರೆ. ಈ ವಿಚಾರಕ್ಕೆ ಬಂದಾಗ ಎಲ್ರು ಏನ್ ತಿಳ್ಕೊಂತಾರೆ, ಮಂಗಳಮುಖಿ ಅಂದ್ರೇನೆ ಟ್ರಾನ್ಸ್ ಅಂತ ತಿಳ್ಕೊಂತಾರೆ. ಇದ್ರ ಹಿಂದ್ಗಡೆ ಬಂದು ತುಂಬಾ ಕೆಟಗರಿಸ್ ಗಳಿದಾವೆ. ಆ ಕೆಟಗರಿಗೆ ನಾವಿಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಏನಂದ್ರೆ, ಫಸ್ಟ್ MSM ಅಂದ್ರೆ ಮೇಲ್ ಸೆಕ್ಸ್ ಮೇಲ್ ಅಂದ್ರೆ ಸಲಿಂಗ ಕಾಮ, ಪುರುಷ ಪುರುಷನೊಟ್ಟಿಗೆ ಮಾಡುವಂತದ್ದು. ಇದರಲ್ಲಿ ಕೆಟಗರಿಗಳು ತುಂಬಾ ಬರ್ತವೆ. ಒಂದು ಜೋಗಪ್ಪ ಕಮ್ಯುನಿಟಿ ಬರುತ್ತೆ, ಒಂದು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅಂದ್ರೆ ಪುರುಷ ವಿತ್ ಮಹಿಳೆ ಆಗಿರ್ತಕ್ಕಂಥದ್ದು ಬರುತ್ತೆ. ಆಮೇಲೆ ಅರ್ವಾಣಿ ಅಂತಂದೇಳಿ ಇನ್ನೊಂದು ಕಮ್ಯುನಿಟಿ ಬರುತ್ತೆ. ಇಷ್ಟು 4 ಕಮ್ಯುನಿಟಿಗಳು ಇದರಲ್ಲಿ ಬರ್ತಕ್ಕಂಥದ್ದು. ಬಟ್ ಜೋಗಪ್ಪ ಸಮುದಾಯ ಏನ್ ಮಾಡುತ್ತೆ, ದೇವ್ರು ಕೊಡ ಹೊತ್ಕೊಂಡು ಆಡ್ಕೊಂಡು ಈ ಸೌದತ್ತಿ ಆಗಿರ್ಬೋದು, ಹುಲಿಗೆ ಆಗಿರ್ಬೋದು, ಇಂಥ ಕಡೆ ಮಾಡುವಂಥದ್ದು. ಟ್ರಾನ್ಸ್ಜೆಂಡರ್ಗಳು ಏನಿರ್ತಾರೆ, ಅವ್ರದೇ ಆದಂತ ಒಂದು ಹಿಜಡಾ ಕಲ್ಚರ್ ಅಂತ ಇರುತ್ತೆ, ಅದರಲ್ಲಿ ಇರ್ತಾರೆ. ಅವರು ಬೇಕಿಂಗು ಓನ್ಲಿ ಸೆಕ್ಸ್ ವರ್ಕ್ ಅಷ್ಟಕ್ಕೆ ಹೋಗ್ತಾರೆ, ಇನ್ನುಳಿದ ದಿನ ಎಲ್ಲ ಮನೆಯಲ್ಲಿ ಅವ್ರ ಸಮುದಾಯದಲ್ಲಿ ಅಷ್ಟೇ ಇರ್ತಾರೆ. ಅಂದ್ರೆ ಅವರಿಗೆ ಸರ್ಕಾರ ಅಥವಾ ಸಮಾಜದಿಂದ
ಯಾವುದೇ ಸಂದರ್ಭಗಳು ಇಲ್ಲದೆ ಇರೋದ್ರಿಂದ ಅವರು ಸೆಕ್ಸ್ ವರ್ಕ್ ಗೆ ಅಥವಾ ದೇಶ ಬಿಟ್ಟು ಮತ್ತೆ ಇಷ್ಟು ಕಮ್ಯುನಿಟಿನ ಸೇರಿಬಿಟ್ಟು ಟ್ರಾನ್ಸ್ ಜೆಂಡರ್ ಅಂತಂದ ಹೇಳಿ ಟ್ರಾನ್ಸ್ ಅಂತಂದ ಹೇಳಿ ಮಾಡಿರೋದು. ಈ ಅಂಡರ್ ಅಲ್ಲೇ ಕೂಡ ಅವ್ರು ಏನೇ ಸೌಲಭ್ಯ ತಗೊಂಬೇಕಂದ್ರು ಕೂಡ ಆಯಾ ಜಿಲ್ಲೆಯಲ್ಲಿ ಏನು ಅವರು ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ ಅಂತಂದ ಹೇಳಿ ಏನ್ ಸಿಬಿಒಗಳಿದಾವೆ ಆ ಅಂಡರ್ ಅಲ್ಲಿ ಮಾತ್ರ ಅವ್ರಿಗೆ ಮೆಂಬರ್ಶಿಪ್ ತಗೊಂಡೋಗಿ ಮಾತ್ರ ಸೌಲಭ್ಯಗಳನ್ನ ಕೊಡ್ತಾರೆ. ಇದ್ರ ಹಿಂದೆ ಮೋದಿ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ 2017ರಲ್ಲಿ ಟ್ರಾನ್ಸ್ ಬಿಲ್ ಅನ್ನ ತಂತು. ಟ್ರಾನ್ಸ್ ಬಿಲ್ ತರಬೇಕಾದ್ರೆ ಇವಾಗ ನೀವೆಲ್ಲ ಸ್ಟೂಡೆಂಟ್ಸ್ ನಿಮ್ಗೆ ಏನ್ ಬೇಕು ಏನ್ ಬೇಡ ಮತ್ತೆ ಏನ್ ಫೆಸಿಲಿಟಿ ಬೇಕು ಯೂನಿವರ್ಸಿಟಿಯಲ್ಲಿ ಅನ್ನೋದನ್ನ ನಿಮ್ಮಗಳನ್ನ ಆಧಾರ ಮಾಡಿ ನಿಮ್ಮನ್ನ ವಿಚಾರಣೆ ಮಾಡಿ ಮಾಡ್ಬೇಕು. ಹಂಗೆ ನಮ್ ಯಾವ ಸಮುದಾಯದವನು ಇಟ್ಕೊಳ್ದೇನೆ ಮೋದಿ ಸರ್ಕಾರ ಏನ್ ಮಾಡ್ತು ಟ್ರಾನ್ಸ್ ಬಿಲ್ ಅನ್ನ ತಂತು. ಟ್ರಾನ್ಸ್ ಬಿಲ್ ಅಲ್ಲಿ ತುಂಬಾ ವಿರೋಧಕವಾಗಿ ಆರ್ಟಿಕಲ್ ಮತ್ತೆ ತಂದೆ ತಾಯಿ ಆಸ್ತಿಯಲ್ಲಿ ಭಾಗ ಕೇಳೋ ಆಗಿಲ್ಲ ಅನ್ನೋ ವಿಚಾರ, ಮತ್ತೆ ಏನಪ್ಪಾ ಅಂದ್ರೆ ಈ ಜಡ ಕಲ್ಚರ್ ಅಲ್ಲಿ ಹೋಗಿ ಸೇರ್ಕೊಳ್ಳೋಗಿಲ್ಲ, ಅವ್ರು ಪ್ಯಾಂಡ್ ಶರ್ಟ್ ಅಲ್ಲಿ ಅಪ್ಪ ಅಮ್ಮನ ಮನೇಲೆ ಇರ್ಬೇಕು, ಈ ಪೀಳಿಗೆ ಮುಗೀತು ನೆಕ್ಸ್ಟ್ ಬರೋ ಪೀಳಿಗೆ ಹಂಗೆ ಇರ್ಬೇಕು ಅನ್ನೋ ಬೇರೆ ಬೇರೆ ಈ ಆಸ್ತಿ ವಿಚಾರ. ಮತ್ತೆ ಇವಾಗ ನನ್ನನ್ನ ನಾನು ಟ್ರಾನ್ಸ್ ಜೆಂಡರ್ ಅಂತ ಒಪ್ಕೊಳಕ್ಕೆ ಅದೇನೋ ಅರಿಯನಿರಿ ದೊಣ್ಣನಾಯಕ್ ನಪ್ಪನಂಗೆ ಜರ್ಜ್ ಹತ್ರ ಹೋಗ್ಬೇಕಂತೆ. ಜರ್ಜ್ ಹತ್ರ ಹೋಗಿ ಅವ್ರ ಹತ್ರ ನಾವೆಲ್ಲ ಹೇಳ್ಬಿಟ್ಟು ಜರ್ಜ್ ಇಂದ ಪರ್ಮಿಷನ್ ತಗೊಂಡು ಸೈಕ್ಯಾಟ್ರಿ ಹತ್ರ ಹೋಗ್ಬೇಕಂತೆ. ಸೈಕ್ಯಾಟ್ರಿ ಹತ್ರ ಪರ್ಮಿಷನ್ ತಗೊಂಡು ಲಾಸ್ಟ್ ಏನು ನಮ್ಮ ಸಿಬಿಒ ಅಂಡರ್ಗಳಿರುತ್ತೆ ಅಲ್ಲಿ ಬರಬೇಕು ಅನ್ನೋದು ರೂಲ್ಸ್ ಇತ್ತು. ನಾವು ಮತ್ತೆ 2019ರವರೆಗೂ ಕೂಡ ನಾವು ಎಲ್ಲ ಸ್ಟೇಟ್ನವರು ಸೇರ್ಕೊಂಡು ಡೆಲ್ಲಿಯಲ್ಲಿ ಹೋರಾಟ ಮಾಡಿ ಮತ್ತೆ 2019ರಲ್ಲಿ ತಿದ್ದುಪಡಿಯನ್ನ ಮಾಡಿ ಅದನ್ನ ನಮ್ಮ ಏನು ಸಮುದಾಯದವ್ರಿಗೆ ಏನೇನೆಲ್ಲ ಬೇಕು ಏನ್ ಬೇಡ ಅನ್ನೋ ಇಚ್ಛಾನುಸಾರವಾಗಿ ಬಿಲ್ನ ತಗೊಂಡ್ಬಂದಿದ್ದೀವಿ. ಇವಾಗ ಸಮಾಜದಲ್ಲಿ ಕರ್ಕೊಂಡು ಹೋಗಿ ಕನ್ವರ್ಟ್ ಮಾಡ್ತಾರೆ ಅನ್ನೋ ಒಂದು ಅಪವಾದ ಇದನ್ನು ಅದರಿಂದ ಏನ್ ಯೂಸ್ ಆಗುತ್ತೆ ಅಥವಾ ಅದ್ ನಡೀತಾ ಇದೆನಾ ಸಮಾಜದಲ್ಲಿ? ಆತರ ಇವಾಗ ಅದೇ ನಾನು ಹೇಳಿದ್ನಲ್ಲ, ಇವಾಗ ಇಷ್ಟು ಜನ ಇದಾರೆ ಯಾರನ್ನೂ ಕರ್ಕೊಂಡೋಗಿ ನನ್ನ ಮಾಡ್ಸಕ್ಕೆ ಬಲವಂತವಾಗಿ ಮಾಡ್ಸಕ್ಕೆ, ಇವಾಗ ಅದರಿಂದ ಆದ್ರೂ ನಮ್ಗೆ ಏನ್ ಸಿಗುತ್ತೆ? ಇವಾಗ ನಾವೇ ಆಗಿ ಸಮಾಜದಲ್ಲಿ ಇಷ್ಟೊಂದು ನೋವು ಅನುಭವಿಸ್ತಾ ಇದೀವಿ. ಅದು ಜನರ ತುಂಬಾ ತಪ್ಪು ಕಲ್ಪನೆ, ಜನರು ತುಂಬಾ ತಪ್ಪು ಕಲ್ಪನೆ ರೈಟ್ಸ್. ಬಟ್ ನಾನು ಸಿದ್ದರಾಮಯ್ಯ ಸರ್ಕಾರ 2014ರಲ್ಲಿ ಏನ್ ಮಾಡ್ತು, ನಮ್ಮ ಅಕ್ಕೈ ಪದ್ಮಶಾಲಿ ಏನು ಟ್ರಾನ್ಸ್ ಜೆಂಡರ್ಸ್ ಹೋರಾಟಗಾರ್ತಿದ್ದಾರೆ ಅವರು ಅವ್ರ ಹತ್ರ ಮಾತಾಡ್ಬಿಟ್ಟು ಸಿದ್ದರಾಮಯ್ಯ ಸರ್ಕಾರ ಇರ್ಬೇಕಾದ್ರೆ ಕರ್ನಾಟಕ ಏನು ನಮ್ಮ ರಾಜ್ಯ ಇದೆ ಎಲ್ಲಾ ಜಿಲ್ಲೆಗಳಲ್ಲಿ ಯಾರು ಟ್ರಾನ್ಸ್ ಆಗ್ಬೇಕು ಅವರು ಫಸ್ಟ್ ರಾಮಯ್ಯ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಫಸ್ಟ್ ಕೌನ್ಸಿಲಿಂಗ್ ತಗೊಬೇಕು. 3 ಮಂತ್ಸ್ ಆಗ್ಬೋದು, 6 ಮಂತ್ಸ್ ಆಗ್ಬೋದು, ಆ ಕೌನ್ಸಿಲಿಂಗ್ ಪೀರಿಯಡ್ ಮುಗಿದ್ಮೇಲೆ ಅವರು ಅಲ್ಲಿ ಸರ್ಟಿಫಿಕೇಟ್ ತಗೊಬೇಕು. ಅಲ್ಲಿ ಚೇಂಜಸ್ ಮಾಡೋದು ಕೂಡ ನೋಡ್ತಾರೆ. ಸರ್ಟಿಫಿಕೇಟ್ ತಗೊಂಡು ಆದ್ಮೇಲೆ ಅವ್ರ ಕ್ಯಾಸ್ಟಿವೇಶನ್ ಅಂದ್ರೆ ಏನು ಲಿಂಗ ಪರಿವರ್ತನೆ ಅದಕ್ಕೆ ನಮ್ದ್ರಲ್ಲಿ ನಿರ್ವಾಣ ಅಂತ ಹೇಳ್ತೀವಿ ಅದು ಮಾಡಿಸ್ಕೊಬೇಕಂದ್ರೆ ಅವರು ಅಲ್ಲಿ ಒಪ್ಪಿದ ನಂತರ ಅವ್ರು ಮಾಡಿಸ್ಕೊಬೇಕು ಅಂತ ಒಪ್ಪಿಗೆ ಇದ್ರೆ ಆ ವ್ಯಕ್ತಿ ಅನುಸಾರವಾಗಿ ಮಾಡಿಸ್ಕೊಳ್ಬಹುದು. ಯಾರು ಕೂಡ ಬಲವಂತ ಇಲ್ಲ. ಬಟ್ ಸಮಾಜ ಮಾತಾಡೋದು ಹೇಗೆ, ಸಮಾಜ ಮಾತಾಡೋದಂತ ನಾವು ಏನ್ ಮಾಡೋಕ್ಕಾಗಲ್ಲ. ಏನ್ ಮಾಡೋದು, ಬಂಟ ಜನ್ಮ ಒದ್ಕೊಂಡು ಬೆಳೆಸ್ಬಿಟ್ಟು. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ಪಿ ಯು ಸಿ ಮುಗಿಸಿದ ತಕ್ಷಣ ನನಗೆ ಮಾವನ ಮಗಳು ಮದುವೆ ಮಾಡಬೇಕು ಅಂತ, ಅಲ್ಲಿ ಅವಳಿಗೆ ನನ್ನ ಗಂಡಸಾಗಿ ಸುಖ ಕೊಡಬೇಕು ಇಲ್ಲ. ಇವಾಗ ಒಂದು ಹೆಣ್ಮಗು ಅವ್ರು ಏನೆಲ್ಲ ಭಾವನೆಗಳನ್ನ ಇಟ್ಕೊಂಡಿರ್ತಾರೆ, ಇಲ್ಲಿ ಗಂಡಸಾಗಿ ಇರೋಕ್ಕೂ ಆಗೋದಿಲ್ಲ, ಈ ಕಡೆ ಇತ್ಲಗೂ ಬಿಡೋದಿಲ್ಲ ಫ್ಯಾಮಿಲಿ, ಎಲ್ಲಿ ಅಂತ ಸಾಯ್ಬೇಕು. ಅದಕ್ಕೆ ಸ್ವಲ್ಪ ಏನು ಅಷ್ಟೇ ಇಷ್ಟು ಓದಿರೋದ್ರಿಂದ ನಾವು ಸಮಾಜದಿಂದ ಕಿತ್ತು ಹೊರಗಡೆ ಬಂದ್ಬಿಟ್ಟಿದ್ದೀವಿ. ನ್ಯಾಚುರಲ್ ಆಗಿ ಚಿಕ್ಕ ವಯಸ್ಸಿಂದನೂ ಕೂಡ ಇರುತ್ತೆ ಅದನ್ನ ಪಟ್ಟು ಸಮಾಜದ ಅಪ್ಪ ಅಮ್ಮನ ಮುಂದೆ ಸಂಬಂಧಿಕರ ಮುಂದೆ ಹೇಳ್ಕೊಂಡಿರಲ್ಲ, ಲಾಸ್ಟ್ ಹಂತಕ್ಕೆ ಬಂದ್ಮೇಲೆ ಹೇಳ್ಬಿಡ್ತಾರೆ. ನಾವು ಇರೋದೇ ಎಷ್ಟೋ ಜನ ಫ್ಯಾಮಿಲಿಯಲ್ಲಿ ಮದ್ವೆ ಆಗಿ ಆಮೇಲೆ ಡಿವೋರ್ಸ್ ಆಗಿ ಕೂಡ ಇರುವಂತ ವಿಧಾನ ಅದು ಸಮಾಜ ಅರ್ಥ ಮಾಡ್ಕೊಬೇಕು. ಏನಂತ ಇಂಥವ್ರನ್ನ ಕರ್ಕೊಂಡೋಗಿ ನೀವು ಮಾಡಿಸ್ತೀರಾ ಅಂತಾರಲ್ಲ, ಅದು ಫಸ್ಟ್ ಆಫ್ ಆಲ್. ಇನ್ನೊಂದು ಬಲವಂತದಿಂದ ಮದ್ವೆ ಮಾಡ್ತಾರಲ್ಲ, ಇದು ಫಸ್ಟ್ ಆಫ್ ಆಲ್. ಈ ಥರದ್ದೆಲ್ಲದನ್ನ ಬಿಟ್ಟು ಸಮಾಜ ಅರ್ಥ ಮಾಡ್ಕೊಂಡು ಸಮಾಜದೊಳಗೆ ಬೆಳಿಲಿಕ್ಕೆ ಬಿಟ್ರೆ ನಿಜವಾಗ್ಲೂ ನಮ್ಮಂತ ಟ್ರಾನ್ಸ್ ಜೆಂಡರ್ದು ಯಾವ ಸಮಸ್ಯೆನೇ ಇರೋದಿಲ್ಲ ಅನ್ಕೊಳ್ತೀವಿ. ವಿವಾಹ ಪದ್ಧತಿಗಳು ಬಟ್ ಟ್ರಾನ್ಸ್ ಬಿಲ್ ಅಲ್ಲಿ ಇದೆ ಅಂತಾರೆ. ಬಟ್ ಆ ಒಂದು ಇದ್ರ ಮಟ್ಟಿಗೆ ಎಲ್ಲರೂ ಹಾಗೆ ನಾವು ಮದ್ವೆ ಆಗ್ಬೇಕು, ಮಕ್ಕಳು ಇರಬೇಕು, ಈ ತರದ ಸ್ವಚ್ಛವಾಗಿ ಎಲ್ಲಾ ಪಾಯಿಂಟ್ಸ್ ಅನ್ನು ಕೂಡ ಮುಂದಿಟ್ಕೊಂಡು ಹೇಳಕ್ಕಾಗಲ್ಲ. ಮದ್ವೆದು ಕೂಡ ಅದ್ರಲ್ಲಿ ವಿರೋಧ ಇತ್ತು, ಮತ್ತೆ ಆಸ್ತಿ ವಿಚಾರದಲ್ಲಿ ಕೂಡ ವಿರೋಧ ಇತ್ತು, ಮತ್ತೆ ಲಿಂಗ ಪರಿವರ್ತನೆ ಮಾಡ್ಕೊಳ್ಳೋ ವಿಚಾರದಲ್ಲೂ ವಿರೋಧ ಇತ್ತು. ಅದನ್ನೆಲ್ಲ ನಾವು ತಿದ್ದುಪಡಿ ಮಾಡಿದ ನಂತರ ಎಲ್ಲಾ ಕಾನೂನು ನಮ್ಮ ಪರವಾಗಿನೇ ಇದೆ. 2014ರ ಏನ್ ಸರ್ವೋಚ್ಚ ನ್ಯಾಯಾಲಯ
ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದ್ರ ಪ್ರಕಾರ ಇದೆ. ಮಧ್ಯರಾತ್ರಿ ಮಾಡ್ತಾರಂತ ಯಾರಿಗೆ ಕಾಣ್ತಿದ್ದಂಗೆ ಯಾಕೆ ಅಂತ ಅದು ನಿಜನಾ? ಹೌದು ನಿಜ. ಯಾಕೆ ಅಂದ್ರೆ ಇವಾಗ ನಾವು ಜನರು ಏನು ಕೆಟ್ಟದನ್ನೇ ಎಷ್ಟು ಮಾತಾಡ್ತಾರೋ ಹಾಗೆ ಒಳ್ಳೇದನ್ನು ಕೂಡ ಅವ್ರ ಕಡೆ ಜನರ ಹತ್ರ ನಂಬಿಕೆ ಇದೆ. ಇವಾಗ ನೀವು ಪರವಾಗಿ ಮಾತಾಡ್ತೀರಿ, ಇವರು ವಿರೋಧವಾಗಿ ಮಾತಾಡ್ತಾರೆ, ಬಟ್ ಒಳ್ಳೇದು ಕೆಟ್ಟದ್ದು ಅನ್ನೋದು ಎಷ್ಟು ಮಟ್ಟಿಗೆ ಇದೆಯೋ ಅದು ಕೂಡ ನಿಜ. ಬಟ್ ನಮ್ದ್ರಲ್ಲಿ ಇಜಡ ಕಲ್ಚರ್ ಅಂತ ಹೇಳಿ ಇರುತ್ತೆ. ಅಂದ್ರೆ ನಮ್ದು ಒಬ್ಬರು ದೇವ್ರು ಪುರಾತನ ಕಾಲದಿಂದ ಸಂತೋಷಿ ಮಾತಾ ಅಂತ ಹೇಳಿ ದೇವ್ರು ಇರುತ್ತೆ. ಆ ದೇವ್ರು ಆಗಿನ ಇವಾಗ ನೋಡಿ ಈಗಿನ ಜನರೇಷನ್ ಅಲ್ಲಿ ಎಲ್ಲ ಕ್ಯಾಸ್ಟಿವೇಶನ್ ಫ್ಯಾಷನ್ ಆಗ್ಬಿಟ್ಟಿದೆ ಒಂಥರ. ನಾನು ಹೇಳೋದಾದ್ರೆ ಇವಾಗ ಕ್ಯಾಸ್ಟಿವೇಶನ್ ಮಾಡಿಸ್ಕೊಂಡ್ರೆ ಒಂದ್ ತಿಂಗಳಿಗೆಲ್ಲ ಎದ್ ನಿಂತ್ಕೊಂಡ್ಬಿಡ್ತಾರೆ, ಅವ್ರ ವೃತ್ತಿ ಜೀವನ ಅವ್ರ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಪುರಾತನ ಕಾಲದಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಹಳೆ ಕಾಲದಲ್ಲಿ ದಾಯಮ್ಮ ನಿರ್ವಹಣಾ ಅಂತ ಮಾಡ್ತಾ ಇದ್ರು. ಈಗಿನ ಮೆಡಿಕಲ್ಗೆ ಬಂದಿದ್ದಾರೆ. ಆಗಿನ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಹಳೆ ಕಾಲದವ್ರು ಏನ್ ಮಾಡ್ತಿದ್ರು, ಒಂದ್ ಕಾಡು ಕರ್ಕೊಂಡು ಹೋಗ್ಬಿಟ್ಟು ಗುಂಡಿ ತೆಗೆದು ಅದ್ರ ಪಕ್ಕ ಕೂಡ ಚಾಕೋದಲ್ಲಿ ದೇವ್ರ ಮಾತ ಫೋಟೋ ಮುಂದೆ ನಿರ್ವಹಣ ಹಿಂಗೊಂದ್ಸಲ ಹಿಂಗೊಂದ್ಸಲ ಮಾಡಿ ನಿರ್ವಹಣ ಮಾಡಿ ಬರ್ತಿದ್ರು. ಬೆಳಿಗ್ಗೆ ಹೋಗಿ ನೋಡಿ ಬದುಕಿದ್ರೆ ಅವ್ರನ್ನ ತಗೊಂಡ್ ಬರ್ತಿದ್ರು, ಇಲ್ಲ ಅಂದ್ರೆ ಅದೇ ಗುಂಡಿಯಲ್ಲಿ ಮುಚ್ಚಿಟ್ ಬರ್ತಿದ್ರು. ಈ ಏನು ಹೇಳ್ತಾರಲ್ವಾ ಅದು ಪುರಾತನ ಕಾಲದಿಂದನೂ ಇದೆ. ಅದು ಒಂದು ಶಕ್ತಿ, ಏನು ಸಂತೋಷಿ ಮಾತ ಅಂತ ನಾವೇನು ಹೇಳ್ತೀವಿ. ಅದು ಕೂಡ ನಾವು ಯಾವಾಗ್ಲೂ ಕೂಡ ನಾವು ಆ ಪೂಜೆ ಮಾಡಿದ್ರೆ ಮಧ್ಯರಾತ್ರಿ 12 ಗಂಟೆ ಮೇಲೆ ಸೇರ್ಕೊಳ್ತೀವಿ, ಬೆಳಗಿನ ಜಾವ 5 ಗಂಟೆ 6 ಗಂಟೆಗೆಲ್ಲ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಆ ಟೈಮಲ್ಲಿ ಮಾತ್ರ ಪೂಜೆ ಮಾಡ್ತೀವಿ. ವೆಳ್ಳಿಪುರಂ ಅಂತ ಹೇಳಿದೆ, ಅಲ್ಲಿ ಕೂಡ ಈ ಕಲ್ಚರ್ ತುಂಬಾ ಇದೆ. ವರ್ಷದಲ್ಲಿ ಒಂದು ಸಲ ಅಲ್ಲಿ ಜಾತ್ರೆ ಆಗುತ್ತೆ. ಅಲ್ಲಿ ನಮ್ಮವರೆಲ್ಲ ಹೋಗ್ಬಿಟ್ಟು ಮಧ್ಯರಾತ್ರಿ ಎಲ್ಲ ತಾಳಿ ಕಟ್ಸ್ಕೊಂಡು ಸಮುದ್ರ ತೀರದಲ್ಲಿ ಪೂಜೆಗಳು ಹವನಗಳು ಎಲ್ಲ ಇದಾವೆ. ಅದು ಕೂಡ ನಿಜ ನಡೆಯುತ್ತೆ. ಈಗ ನೀವೀಗ ಬಸ್ ಸ್ಟ್ಯಾಂಡಲ್ಲಿ ಅಮೌಂಟ್ ಕೇಳ್ತಿರ್ತಾರೆ ಮ್ಯಾಮ್, ಅವ್ರು ಬರೀ ಬಾಯ್ಸ್ ಹತ್ರ ಕೇಳ್ತಿರ್ತಾರೆ, ಗರ್ಲ್ಸ್ ಹತ್ರ ಕೇಳಲ್ಲ. ಅದಕ್ಕೊಂದು ರೀಸನ್, ಸೈಂಟಿಫಿಕ್ ರೀಸನ್ ಇದೆನಾ, ಅಥವಾ ಸುಮ್ನೆ ಬಾಯ್ಸ್ ಅಲ್ಲಿ ಬಾಯ್ಸ್ ಹತ್ರನೇ ಕೇಳ್ತಾರೆ, ಗರ್ಲ್ಸ್ ಹತ್ರ ಇಸ್ಕೊಳ್ಳೋರ್ಗೆ ಇವರೆಗೂ ನಾವು ನೋಡಿಲ್ಲ. ಏನಿಲ್ಲ, ಬಟ್ ಹೆಣ್ಮಕ್ಳಾದ್ರೆ ಕಾಲೇಜಿಗೆ ಬರ್ತಾ ಇರ್ತಾರಲ್ವಾ, ಬಟ್ ಅವ್ರಿಗೆ ಗಂಡ್ ಮಕ್ಳ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಇರುತ್ತೆ. ಬಟ್ ಅವ್ರದ್ದು ಏನಪ್ಪ ಅಂತ ಅಂದ್ರೆ, ಗಂಡ್ ಮಕ್ಳು ಕೇಳಿದ್ರೆ ಬೇಗ ಕೊಟ್ಬಿಡ್ತಾರೆ, ಹೆಣ್ಮಕ್ಳು ಕೇಳಿದ್ರೆ ಕೊಡಲ್ಲ. ಆಮೇಲೆ ಅವ್ರಿಗೆ ಗಂಡ್ ಮಕ್ಳ ಕೇಳ್ತಾ ಇರ್ತಾರಲ್ಲ, ಮೈ ಕೈ ಮುಟ್ತಾರೆ, ಮುಟ್ಟಿದಾಗ ಅವ್ರಿಗೆ ಏನೋ ಒಂಥರ ಖುಷಿ ಇರುತ್ತೆ. ಬಟ್ ಅದನ್ನ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಬೇಗ. ನಮ್ ಹುಡುಗರೆಲ್ಲ ಇತ್ತೀಚಿನ ಜನರೇಷನ್, ಅಯ್ಯೋ ಇವ್ರೆಲ್ಲೋದ್ರೆ ಹೀಗೆ, ಅಯ್ಯೋ ಇವ್ರೆಲ್ಲೋದ್ರೆ ಹೀಗೆ ಬಾರ್ತಾರ ಅಂತಂದೇಳಿ. ಬಟ್ ಅವ್ರ ಫೀಲಿಂಗ್ಸ್, ಅವರು ಸ್ವಲ್ಪ ಮಾನಸಿಕ ಇದಕ್ಕೆ ಖಿನ್ನತೆಗೆ ಒಳಗಾಗಿರ್ತಾರೆ. ಸಂಚಾರಿ ವಿಜಯ್ ಅವ್ರ ನಟನೆ ಮಾಡಿರೋ ನಾನು ಅವನಲ್ಲ ಅವಳು ಸಿನಿಮಾದ ಬಗ್ಗೆ ನಿಮ್ ಅಭಿಪ್ರಾಯ ಏನು? ಸಿನಿಮಾದ ಬಗ್ಗೆ ಅಭಿಪ್ರಾಯ ನೀವು ಕೇಳಿ ನನ್ಗೆ ತುಂಬಾ ಬೇಜಾರು ಮಾಡಿದ್ರಿ ಮನಸ್ಸಿಗೆ. ಬಟ್ ಆ ವ್ಯಕ್ತಿಯಿಂದ ಎಷ್ಟು ನಮ್ಮ ಇಡೀ ಇದಕ್ಕೆ ಒಳ್ಳೇದಾಯ್ತು, ನಮ್ ಸಮುದಾಯಕ್ಕೆ ವಿತ್ ಸಮಾಜಕ್ಕೂ ಕೂಡ ಒಳ್ಳೆ ಸಂದೇಶವನ್ನ ತಂದುಕೊಟ್ಟಂತ ವ್ಯಕ್ತಿ, ಅದನ್ನ ಈಗ್ಲೂ ಕೂಡ ಮರೆಯಕ್ಕಾಗಲ್ಲ. ಬಟ್ ಅವರು ಇರ್ಬೇಕಾಗಿತ್ತು ಇನ್ನೂ ಸ್ವಲ್ಪ ದಿನ, ಬೇಗ ಹೋಗ್ಬಿಟ್ರ, ಅದೇ ಒಂದು ಬೇಜಾರು. ಬಟ್ ಆ ವ್ಯಕ್ತಿ ಏನು ಆ ಫಿಲಿಂ ಮಾಡಿ ನಮ್ಗೆ ಇದು ಮಾಡಿ ತಂದ್ಕೊಟ್ಟಿದ್ದಾರೆ, ಆ ಫಿಲಿಂ ನೋಡಿದ್ರೆ ನಿಮಗೆ ಎಲ್ಲ ಇವನ್ ಎಲ್ಲ ಅರ್ಥ ಆಗೋದು ಆ ಪಿಕ್ಚರ್ ಇಂದಾನೆ. ಬರೀ ಆ ಫಿಲಿಂ ನೋಡಿದ್ರೆ ಸಾಕು, ನಾವು ಚಿಕ್ಕ ವಯಸ್ಸಲ್ಲಿ ಹೇಗಿರ್ತೀವಿ, ಬೆಳೀತಾ ಬೆಳೀತಾ ಹೇಗಿರ್ತೀವಿ, ಹೇಗ ಆಗ್ತೀವಿ ಅನ್ನೋದು ಕೂಡ ಆ ಫಿಲಿಂ ಇಂದ ಎಲ್ಲ ಅರ್ಥಗರ್ಭಿತವಾಗಿ ಎಲ್ಲಾನು ಕೂಡ ಅರ್ಥ ಆಗುತ್ತೆ. ಸ್ಮೈಲಿಂಗ್ ವಿದ್ಯಾ ಅವರ ಕಂಪ್ಲೀಟ್ ಟ್ರೂತ್ ಮ್ಯಾಮ್. ಅದು ಹೌದು ಹೌದು, ಕೆಲವೊಂದು ಇಮ್ಯಾಜಿನರಿ ಕ್ಯಾರೆಕ್ಟರ್, ಇಮ್ಯಾಜಿನಿಂಗ್ ಯಾವ್ದು ಇಲ್ಲ ಆ ಫಿಲಮ್ ಅಲ್ಲಿ. ಇರೋದೆಲ್ಲ ಇವಾಗ ನಾನು ಏನ್ ಹೇಳ್ತಾ ಬಂದೆ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೆ ಯಾವ ಸ್ಟೇಜ್ ಬಂದೆ ಅಂತ ಅದೆಲ್ಲ ಇರೋದೆಲ್ಲ ನಿಜ. ಸ್ಮೈಲಿಂಗ್ ವಿದ್ಯಾ ಅಂತ ಹೇಳಿ ಒಬ್ಬ ಟ್ರಾನ್ಸ್ಜೆಂಡರ್ ಇದಾರೆ, ಅವ್ರದ ಲೈಫ್ ಸ್ಟೋರಿ, ಅವಳು ರಂಗ ರಂಗ ಡೈರೆಕ್ಟರ್, ಸಿನಿಮಾ ಇದು ನಿರ್ದೇಶಕ, ರಂಗ ಕಲಾವಿದೆ ಅವಳು. ನಿಮ್ ಜೀವನದ ಬಗ್ಗೆ ಸ್ವಲ್ಪ ಹೇಳಿ ಅಂದ್ರೆ, ನೀವು ಯಾವ ರೀತಿಯಾಗಿ ಈ ಒಂದು ನಿಮ್ ಮನೆಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರ, ನೀವು ಹೇಗೆ ಹೇಳಿದ್ರು? ನಂದು ಜೀವನದ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಓದ್ಬೇಕಾದ್ರೆಲ್ಲ ಸುಮಾರು ಅವಮಾನಗಳನ್ನ ಅನುಭವಿಸಿದ್ದೀನಿ. ಆಮೇಲೆ ಈ ಪ್ರೌಢಶಾಲೆ ಅಂತ ನಾವೇನಂತೀವಿ, ಆ ಪ್ರೌಢಶಾಲೆ ವ್ಯವಸ್ಥೆಯಲ್ಲಿ ಈ ಖೋಖೋ ಕಬಡ್ಡಿ ಎಲ್ಲ ಆಡ್ಬೇಕಾದ್ರೆ ಸುಮಾರು ಅವಮಾನಗಳು ಪಟ್ಟಿದ್ದೀನಿ. ಸುಮಾರು ಅವಾಗೆಲ್ಲ ತುಂಬಾ ಅಣಗಿಸೋದು, ನನ್ನ ಒಬ್ಬರ ಮೇಲೆ ಒಬ್ರು ಹುಡುಗರ ಮೇಲೆ ಎತ್ತೆತ್ತೆತ್ತ ಆಡಿ ಬಿಸಾಕೋದು, ಮತ್ತೆ ಸ್ಕೂಲಲ್ಲಿ ಲಾಸ್ಟ್ ಬೆಂಚಲ್ಲಿ ಹಾಕೋದು, ಇಲ್ಲ ಮುಂದೆ ಬೆಂಚಲ್ಲಿ ಹಾಕೋದು, ಸುಮಾರು ಇದನ್ನ ಮಾಡಿದ್ದಾರೆ. ಆ ಸ್ಟೆಪ್ ಮುಗಿದು ಕಾಲೇಜಿಗೆ ಹೋದ ನಂತರ ಕಾಲೇಜಲ್ಲಿ ಕೂಡ ತುಂಬಾ ಅವಮಾನಗಳು ಪಟ್ಟಿದ್ದೀನಿ. ಕಾಲೇಜ್ ಅಂತ ಮುಗಿದ ಮೇಲೆ ಏನಾಯ್ತು, ನನಗೆ ಬೆಂಗಳೂರಿಗೆ ಹೋದೆ ನಾನು ಒಂದು 2 ದಿನ.
ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲೇ ಸೀರೆ ಎಲ್ಲ ಉಟ್ಕೊಂಡು ಟೋಪ ಎಲ್ಲ ಹಾಕೊಂಡಿದ್ದೆ. ಅವಾಗ ನಮ್ಮ ಫ್ಯಾಮಿಲಿ ಅವ್ರು ಗೊತ್ತಾಗಿ ಬಂದು ಇಟ್ಕೊಂಬಂದು ಚೆನ್ನಾಗಿ ಹೊಡೆದ್ರು ನನ್ನ. ಹೊಡೆದಾದ್ಮೇಲೆ ಏನಾಯ್ತು, ನಮ್ಮ ಸಂಘ ಸಂಸ್ಥೆ ಅಂತ ಏನು ಆಫೀಸ್ ಇದೆ ದಾವಣಗೆರೆಯಲ್ಲಿ, ಒಂದು ಎನ್ ಜಿ ಒ ನಮ್ಮ ಟ್ರಾನ್ಸ್ಜೆಂಡರ್ ಡೆವಲಪ್ಮೆಂಟ್ನ ಮಾಡ್ತಿತ್ತು. ಆ ಎನ್ ಜಿ ಒದಲ್ಲಿ ನಾನು 18 ವರ್ಷ ಇದ್ದೆ. 18 ವರ್ಷದಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಸೇರ್ಕೊಂಡು ನಮ್ಮವ್ರ ಜೊತೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಒಡನಾಟ ಇತ್ತು. ಆನಂತರ ಏನಾಯ್ತು, 2000 ಹಂಗೆ ಬೆಳೀತಾ ಇದರಲ್ಲಿ 2017 ಮತ್ತು 18ರಲ್ಲಿ ಫುಲ್ ಕನ್ವರ್ಟ್ ಅಂದರೆ ನಾನು ಕ್ಯಾಸ್ಟ್ರೇಷನ್ ಮಾಡಿಸ್ಕೊಂಡಿರಲಿ, ಇದ್ರ ಜೊತೆ ಕೂದಲೆಲ್ಲ ಬಿಟ್ಟು ಒಡನಾಟ ಇದೆ. ನಮ್ಮ ಮನೆಗೆ ನನ್ನ ಇಲ್ಲಿ ಬರಬೇಕಾದ್ರೆ ಹೋಗ್ಬೇಕಾದ್ರೆ 2 ದಿನ ಸೀರೆ ಉಟ್ಕೊಂಡು ಹೋಗ್ತಿದ್ದೆ, ಊರಿಗೆ ಹೋಗ್ಬೇಕಾದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡು ತಲೆ ಟೋಪಿ ಹಾಕೊಂಡು ಹೋಗ್ತಿದ್ದೆ. ಅವಾಗ ಅವ್ರು ಏನು ಹೇಳ್ತಿದ್ರು, ನೀನು ಯಾಕೆ ಕೂದಲು ಕಟ್ ಮಾಡಲಿಲ್ಲ, ಇಲ್ಲ ನಾನು ದೇವ್ರು ಬಿಟ್ಟಿದ್ದೀನಿ ಹಂಗೆ ಹಿಂಗೆ ಅಂತ ಹಂಗೆ ಹೇಳ್ತಾ ಹೇಳ್ತಾ ಇದ್ದೆ. ಒಂದು ದಿನ ಏನಾಯಿತು, ಕ್ಯಾಸ್ಟಿವೇಶನ್ಗೆ ನಾನು ಪ್ಯಾಂಟ್ ಶರ್ಟಲ್ಲೇ ಹೋಗಿ ರಾಮಯ್ಯ ಹಾಸ್ಪಿಟ್ಲಲ್ಲಿ ಕೂಡ ಲೀಗಲ್ಲಾಗೆ ಕೌನ್ಸಿಲಿಂಗ್ ತೊಗೊಂಡು ಕ್ಯಾಸ್ಟಿವೇಶನ್ ಎಲ್ಲ ಮಾಡಿಸ್ಕೊಂಡೆ. 3 ತಿಂಗಳು ನಾನೆಲ್ಲ ಹೊರಗಡೆ ಹೋಗ್ಬೇಕು ಕೆಲಸಕ್ಕೆ ಅಂತ ಹೇಳಿ ಬಂದು ಗೊತ್ತಾಯಿತು. ಗೊತ್ತಾದ್ಮೇಲೆ ನಿಮ್ಮ ಮಾವನ ಮಕ್ಕಳನ್ನೆಲ್ಲ ಯಾರು ಮದುವೆ ಮಾಡ್ಕೊತಾರೆ, ನನ್ನ ತಂಗಿ ಒಬ್ಬಳೆ, ಒಂದು ಗಂಡು ಒಂದು ಹೆಣ್ಣು, ಆ ಗಂಡು ನಾನೇ, ನನ್ನ ತಂಗಿ ಒಬ್ಬಳೆ, ಅವಳು ಇಂಜಿನಿಯರ್ ಸಿವಿಲ್ ಇಂಜಿನಿಯರು, ನಿಮ್ಮ ತಂಗಿನ ಮದುವೆ ಆಗಿಲ್ಲ, ಯಾರು ಮದುವೆ ಆಗ್ತಾರೆ ಹಂಗೆ ಹಿಂಗೆ ಅಂತ ತುಂಬ ನಿನ್ನ ಕೊಲೆ ಮಾಡ್ತೀವಿ ಹಾಗೆ ಮಾಡ್ತೀವಿ. ಸ್ವಲ್ಪ ನಾನು ಇದೆಲ್ಲ ಎನ್ ಜಿ ಒದಲ್ಲೆಲ್ಲ ಓಡಾಡಿ ಜ್ಞಾನ ಇರೋದ್ರಿಂದ ಸೀದಾ ಜಡ್ಜ್ ಹತ್ರ ಹೋದೆ, ಫ್ಯಾಮಿಲಿನೂ ಕರೆಸಿ ಮಾತಾಡಿದೆ. ಮಾತಾಡಿ ಆವಾಗಿಂದನೂ ಕೂಡ ಏನು ಒಡನಾಟ ಇತ್ತು, ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟು, ಮತ್ತು ನಾನು ದಲಿತ ಸಂಘರ್ಷ ಸಮಿತಿಯಲ್ಲಿ ಕೂಡ ಕೆಲಸ ಮಾಡ್ತಿದ್ದೀನಿ. ಕುಂದಗೋಡು ಮಂಜಣ್ಣ ಅವರು ಇದ್ದಾರಲ್ಲ ಅವ್ರ ಬಣದಲ್ಲಿ, ಮತ್ತು ರಾಜ್ಯ ಸಮಿತಿ ಅಧ್ಯಕ್ಷ ಗುರುಮೂರ್ತಿ ಅವರಿದ್ದಾರೆ ಶಿವಮೊಗ್ಗ ಅವರ ಇದರಲ್ಲಿ, ಮತ್ತು ಪ್ರೊಫೆಸರ್ ಕೃಷ್ಣಪ್ಪ ಅವರ ಮಂದಿರ ಇದೆ ಗೊತ್ತಿರಬೇಕಿದ್ರೆ ದಲಿತ ಕೆಲಸ ಅದರಲ್ಲಿ, ಮತ್ತೆ ಅವರು ಇದರಲ್ಲಿ, ಮತ್ತು ಬೆಂಗಳೂರು ಸ್ಟೇಟ್ ಕಮ್ಯುನಿಟಿಯಲ್ಲಿ ಕೂಡ ನಾನು ಪ್ರಾಜೆಕ್ಟಲ್ಲಿ ಸ್ಟೇಟ್ ಏನು ಪಿ ಒ ಅಂದರೆ ಪ್ರೋಗ್ರಾಮ್ ಆಫೀಸರ್ ಆಗಿ ಕೂಡ 4 ಜಿಲ್ಲೆಗಳನ್ನು ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಹಾವೇರಿಯಲ್ಲಿ ಕೆಲಸ ಮಾಡ್ತಿದ್ದೆ. ಈಗಷ್ಟೇ ನಾನು ಇಲ್ಲಿ ಅಧ್ಯಕ್ಷರಾಗಿ ಇವಾಗ ಎಲ್ಲೂ ಹೊರಗಡೆ ಹೋಗ್ತಿಲ್ಲ, ಮನೆಯಲ್ಲೇ ಇದ್ದೀನಿ. ಸ್ವಲ್ಪ ಓನಾಗಿ ಟ್ರಸ್ಟ್ ಎಲ್ಲ ಇದೆ, ಸ್ವಲ್ಪ ಕೆಲಸ ಮಾಡಿಕೊಂಡು ಈ ಥರ ಎಲ್ಲ ಕೆಲಸ ಮಾಡಿ ನಾನು ಹೊರಗಡೆ ಎಲ್ಲ ಗುರುತಿಸಿರೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಯವರು ಮಾಂತೇಶ್ ಬೆಳಗ್ಗೆ ಏನಿದ್ದಾರೆ ಅವರ ಒಂದು ಇದರಲ್ಲಿ ಕೂಡ 2021ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಒಂದು ಜಿಲ್ಲಾಡಳಿತ ಗುರುತಿಸಿ, ಒಂದು ಟ್ರಾನ್ಸ್ ಕಮ್ಯುನಿಟಿ ಕೆಲಸಕ್ಕೆ ಗುರುತಿಸಿ ಕೊಟ್ಟಿರೋದಕ್ಕೆ ತುಂಬ ಖುಷಿ ಆಗುತ್ತೆ. ಇಷ್ಟು ನನ್ನ ಜೀವನದ ಒಂದು ಹಾದಿ. ನೀವು ಈ ತರ ಟ್ರಾನ್ಸ್ಜೆಂಡರ್ ಆದ್ಮೇಲೆ ಯೂಶ್ವಲಿ ನಾವು ಕೇಳದಂಗೆ ನಾನು ಸೆಕ್ಸ್ ವರ್ಕ್ ಮಾಡಿದ್ದೀನಿ, ಮತ್ತೆ ಬೆಗ್ಗಿಂಗ್ ಕೂಡ ಮಾಡಿದ್ದೀನಿ, ಸುಮಾರು ಅವಮಾನಗಳನ್ನ ಪಟ್ಟಿದ್ದೀನಿ. ಅವಾಗಿನ ಜನರೇಷನ್ ಅಲ್ಲಿ ಬಂದು ನಾನು ಭರಮಸಾಗರದಲ್ಲಿದ್ದೆ, ಎಷ್ಟೋ ಜನ ನನ್ನ ಕರ್ಕೊಂಡೋಗಿ ನಡೋ ಮಧ್ಯೆ ಹೊಲದಲ್ಲಿ ಕೂಡ ಬಿಟ್ಟಿರೋರು ಇದ್ದಾರೆ, ಬೈಪಾಸ್ ಅಲ್ಲಿ ಬಿಟ್ಟೋಗಿರೋರು ಇದ್ದಾರೆ, ಅವ್ರಿಗೆ ಹೆಂಗ್ ಬೇಕಂದ್ ಯೂಸ್ ಮಾಡ್ಕೊಂಡವರು ಇದ್ದಾರೆ. ಸ್ಟಾರ್ಟಿಂಗ್ ಪೀರಿಯಡ್ ಅಲ್ಲಿ ನಮ್ಮವ್ರು ಏನ್ ಮಾಡ್ತಾರೆ ಆಗಿನ ಕಲ್ಚರ್ ಅಲ್ಲಿ ಇಷ್ಟೊಂದು ಮಾಹಿತಿ ಇರಲಿಲ್ಲ. ಬೆಂಗಳೂರಲ್ಲಿ ನಮ್ಮ ಬೆಂಗಳೂರು ನೀವೆಲ್ಲ ನೋಡಿರ್ಬೋದು, ಚೀ ಇವರೆಲ್ಲ ಬರೀ ಹಿಂಗೆಪ್ಪ ಹಂಗೆಪ್ಪ, ಬಟ್ ಆಳವಾಗಿ ಇಳಿದು ನೋಡಿದ್ರೆ ನಾವೇನು ನಮ್ಮ ಸಮಸ್ಯೆ ಏನನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಕೆಲವ್ರಿಗೆಲ್ಲ ಏನನ್ಸ್ಬಿಡುತ್ತೆ ಇವರೆಲ್ಲ ಮಾಡೋದೇ ಹಿಂಗೆ ಅಂತಂದೇಳಿ ಕೆಲವ್ರಿಗೆ ಅನಿಸುತ್ತೆ, ಬಟ್ ಆಳವಾಗಿ ಇಳಿದಾಗಲೇ ಗೊತ್ತಾಗಿದ್ದು ನಾವೇನು ನಮ್ಮ ಸಮಸ್ಯೆ ಏನು ಅಂತಂದೇಳಿ. ಬಟ್ ಅದನ್ನೆಲ್ಲ ನಾನು ಅನುಭವಿಸಿಯೇ ಇಲ್ಲಿಗೆ ಬಂದಿದ್ದೀನಿ, ತುಂಬ ಕಷ್ಟದಿಂದನೇ ಬಂದಿದ್ದೀನಿ, ಸುಖ ಅಂತೂ ಏನೂ ಇಲ್ಲ ಇಷ್ಟು ವರ್ಷ. ಆದರೂ ಇತ್ತೀಚಿನ ದಿನದಲ್ಲೇ ಎಲ್ಲ ಅನುಭವಿಸಿ ಬಂದಮೇಲೆ ಈಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ, ಯಾವುದಕ್ಕೂ ತೊಂದರೆ ಇಲ್ಲ. ಅಂದರೆ ನಿಮಗೆ ಈ ಮನೆ ಬಾಡಿಗೆ ಆಗಿರ್ಬೋದು, ಸರ್ಕಾರದ ಬರೋ ಒಂದು ಮಾಸಾಶನ ಆಗಿರ್ಬೋದು, ಅಥವಾ ಸೌಲಭ್ಯಗಳಾಗಿರ್ಬೋದು, ರೇಷನ್ ಕಾರ್ಡು ಈ ಥರದ್ದು ಏನಾದರೂ ಸೌಲಭ್ಯಗಳು, ಅಥವಾ ಈ ಮನೆಗಳಾಗಿರ್ಬೋದು ಸರ್ಕಾರದಿಂದ ಮನೆ ಮತ್ತೆ ಈ ತರ ಏನು ಸೌಲಭ್ಯಗಳು ಸಿಕ್ಕಿಲ್ಲ. ಏನು ಸಿದ್ದರಾಮಯ್ಯ ಇರ್ಬೇಕಾದ್ರೆ ನಮ್ದು ಏನು ಕೌನ್ಸಿಲಿಂಗ್ ಕ್ಯಾಸ್ಟಿವೇಶನ್ ಒಂದು, ಇನ್ನೊಂದು ಮೈತ್ರಿ ಯೋಜನೆ ಏನಿದೆ 600 ರೂಪಾಯಿ ಕೊಡ್ತಾ ಇದ್ದಾರೆ ಇವಾಗ. ಮುಂಚೆ ಬಂದ್ಬಿಟ್ಟು 800, ಮುಂಚೆ 600 ರೂಪಾಯಿ ಇತ್ತು, ಇವಾಗ 800 ರೂಪಾಯಿ ಕೊಡ್ತಾ ಇದ್ದಾರೆ. DHO ಅಂಡರ್ ಏನು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಅಂತ ಏನಿದೆ, ಅದರಿಂದ ನಮ್ಮ ಏನು ಈ CBO ಪ್ರಾಜೆಕ್ಟ್ ಅನ್ನ ಕೊಡ್ತಾರೆ ಅವರು. ಆ ಪ್ರಾಜೆಕ್ಟ್ ಕೊಟ್ಟಾಗ ಅದರಲ್ಲಿ ಸ್ವಲ್ಪ ವೇಕೆನ್ಸಿಗಳಿರ್ತವೆ. ಈ ನಮ್ಮ ಆಫೀಸ್ ಮಾಡಿರೋದು ಕೂಡ ಅವರು ಕೊಟ್ಟಿರ್ತಕ್ಕಂಥ ಫಂಡಲ್ಲೇ 14 ಜನ ಕೆಲಸ ಮಾಡ್ತಾರೆ ಇಲ್ಲಿ. ಅದರಲ್ಲಿ ಕೂಡ ಪ್ಯಾಂಟ್ ಶರ್ಟಲ್ಲಿ ಇರೋರು ಇದ್ದಾರೆ, ನಾನ್ ಕಮ್ಯುನಿಟಿ MS. ಆಕ್ಚುಲಿ ನಾವು ಇಲ್ಲಿ ಕರ್ನಾಟಕದಲ್ಲಿ ಪ್ರಾಜೆಕ್ಟ್ನ ರನ್ ಮಾಡಬೇಕಂದ್ರೆ MSW ಸ್ಟೂಡೆಂಟ್ಗಳನ್ನ ಅಷ್ಟೇ ತೊಗೊಳೋದು, ಯಾಕಂದರೆ ಅವರು ಆ ಸೋಶಾಲಿಟಿ ಮೈಂಡ್ ಇಟ್ಕೊಂಡು ಬರೋರಿಗೆ ಮಾತ್ರ ಇಲ್ಲಿ ವೇಕೆನ್ಸಿಯನ್ನು ರಿಸರ್ವೇಷನ್ ಮಾಡ್ತೀವಿ. ನಾನು ಕೂಡ ಇಲ್ಲಿ ಪ್ರೋಗ್ರಾಮ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ, ಒಂದೊಂದ್ಸಲ ನಾವೆಲ್ಲೋ ಹೇಗೋ ಇದ್ದವರು ಇವಾಗ ಬಂದ್ಬಿಟ್ಟು ಒಂದು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದೀವಲ್ಲ ಅಂತಂದೇಳಿ, ಅದರಿಂದ ಕೂಡ ನನಗೆ ಆನೋರಿಯಂ ಸಿಗುತ್ತೆ. ಆ ಆನೋರಿಯಂನಿಂದ ಮತ್ತು ನನ್ನ ತಾಯಿ ಕೂಡ ನನ್ನ ಜೊತೆಗಿದ್ದಾರೆ, ಹಂಗಾಗಿ
ಯಾಕಂದ್ರೆ ಅವರು ಆ ಸೋಶಾಲಿಟಿ ಮೈಂಡ್ ಇಟ್ಕೊಂಡ್ ಬರೋರಿಗೆ ಮಾತ್ರ ಇಲ್ಲಿ ವೇಕೆನ್ಸಿನ ರಿಸರ್ವೇಷನ್ ಮಾಡ್ತೀವಿ. ನಾನು ಕೂಡ ಇಲ್ಲಿ ಪ್ರೋಗ್ರಾಮ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗುತ್ತೆ ಒಂದೊಂದ್ಸಲ ನಾವೆಲ್ಲೋ ಹೇಗೋ ಇದ್ದವರು ಇವಾಗ ಬಂದ್ಬಿಟ್ಟು ಒಂದು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಿದೀವಲ್ಲ ಅಂತಂದ ಹೇಳಿ ಅದರಿಂದ ಕೂಡ ನನಗೆ ಆನೋರಿಯಂ ಸಿಗುತ್ತೆ. ಆ ಆನೋರಿಯಂನಿಂದ ಮತ್ತೆ ನನ್ನ ತಾಯಿ ಕೂಡ ನನ್ನ ಜೊತೆಗಿದ್ದಾರೆ. ಹಂಗಾಗಿ ನೋಡ್ಕೊಂತಾರೆ, ನಾನು ನೋಡ್ಕೊಂತೀನಿ, ಅವರು ನೋಡ್ಕೊಂತಾರೆ. ಅವರು ಅನ್ಮಾರಿ ಟೀಚರ್, ಇನ್ನೊಂದು 6 ವರ್ಷ ಸರ್ವಿಸ್ ಇದೆ. ಮನೆ ಬಾಡಿಗೆಗಳು ಅಥವಾ ಸಿಗುತ್ತಮ್ಮ? ಮನೆ ಬಾಡಿಗೆಗಳು ತುಂಬಾ ಕೊಡೋದೇ ಇಲ್ಲ, ತುಂಬಾ ಕಷ್ಟ. ಬಟ್ ಈಗಿನ ಅದೇ ಸ್ವಲ್ಪ ಬದಲಾದಂತೆ ಈಗ ಪರವಾಗಿಲ್ಲ. ಮುಂಚೆ ಒಂದು ಮನೆ ಕೊಡೋಕ್ಕೂ ತುಂಬಾ ಅಲ್ಲಿ ಇಲ್ಲಿ ಬೇಕಸ್ಗಳಲ್ಲಿ ಮನೆ ಮಾಡ್ಕೊಂಡಿದ್ರು ನಮ್ಮವರು, ಈಗಲೂ ಕೂಡ ಇದ್ದಾರೆ. ಬಟ್ ನಮ್ಮ ಸಮುದಾಯ ಎಲ್ಲರೂ ಒಳ್ಳೆಯವ್ರೆ ಅಂತ ನಾನು ಹೇಳಲ್ಲ, ಇದ್ದಾರೆ. ಇವಾಗ ನಾವು ತಿಳಿದಂತವ್ರು ನಾವೆಲ್ಲ ಸಮಾಜ ಬದಲಾಗ್ಬೇಕಂತ ಕೆಲಸ ಮಾಡ್ತೀವಿ. ಇದೇ ನಮ್ಮ ಏನು ನಮ್ಮ ಸಮುದಾಯ, ಎಷ್ಟೋ ಸಲ ನನ್ನ ತಿರುಗಿ ಬಿದ್ದಿರೋರು ಇದಾರೆ, ನನ್ನ ನಡೋರೊಡಲ್ಲಿ ಕೂತಿಡ್ಕೊಂಡು ನನ್ನ ಹೊಡೆದಿರೋರು ಇದಾರೆ. ಎಷ್ಟೋ ಸಲ ಸುಮಾರು ಕೇಸ್ಗಳನ್ನೆಲ್ಲ ಕೊಟ್ಟಿದ್ದೀನಿ. ಯಾಕೆ ಅಂದ್ರೆ ಇವಾಗ ನಾನು ಈ ತರ ಇದ್ದೀನಿ, ನಮ್ಮ ಸಮುದಾಯ ನಮ್ಮ ಸಮಾಜದಲ್ಲಿ ಬದಲಾವಣೆ ತರಬೇಕು. ಇವಾಗ ಯಾರೋ ಒಬ್ರು ಹೋಗ್ಬಿಟ್ಟು ಯಾರಿಗೋ ಏಯ್ ನನ್ 100 ರೂಪಾಯಿನೇ ಕೊಡು, ಏಯ್ ನನಗೆ 50 ರೂಪಾಯಿನೇ ಕೊಡು ಅಂತ ಕೇಳೋದು ತಪ್ಪು. ಬೇಡಬೇಕು, ಕೇಳೋ ಧರ್ಮ ಇದೆ, ಕೇಳಬೇಕು. ಕೊಡೋದು ಕರ್ಮ, ಅವ್ರು ಕೊಡ್ತಾರೆ ಎಷ್ಟು ಕೊಡ್ತಾರೆ ಅಷ್ಟನ್ನು ಮಾತ್ರ. ನಾವು ಇನ್ನೊಬ್ಬರಿಗೆ ಇದು ಮಾಡ್ಬಾ ಆ ಥರ ವಿಚಾರದಲ್ಲೆಲ್ಲ ನಾನು ವಿರೋಧ ಮಾಡಿದಾಗ ನನ್ನ ಮೇಲೆಲ್ಲ ಅಟ್ಯಾಕ್ ಮಾಡಿದವರು ಕೂಡ ಇದ್ದಾರೆ. ಯಾಕಂದರೆ ಕಲ್ಚರೇ ಹಂಗಿದೆ, ಕಲ್ಚರಲ್ಲಿ ಇವಾಗ ಈ ಟ್ರಾನ್ಸ್ ಬಿಲ್ ಎಲ್ಲ ಅಂತ ಎಲ್ಲ ಬಂದಮೇಲೆ ಬದಲಾವಣೆಗಳು ಆಗಿರೋದು ಇತ್ತೀಚೆಗೆ. ಈಗ ನಮ್ಮಲ್ಲಿ ಒಂದಿದೆ ಅಂದ್ರೆ ನಾವು ಇವ್ರು ಕೊಟ್ಬಿಟ್ಟು ನಮ್ಗೆ ಒಳ್ಳೇದಾಗತ್ತೆ ಅಂತ ಒಂದು ಇದು ಮಾಡ್ತಾರೆ. ಅದಾದ್ರೂ ಒಂದು 50-100 ಕೊಟ್ಟಾದ್ಮೇಲೆ ಆಮೇಲೆ ಒಂದು 2 ರೂಪಾಯಿ 1 ರೂಪಾಯಿ ಕೊಡ್ರಿ ಅಂತ ಕೇಳಿ ಅವ್ರು ಹೀಗೆ ಮಾಡಿಬಿಟ್ಟು ಕೊಡ್ತಾರೆ, ಅದು ಒಳ್ಳೇದು ಅಂತ ಹೇಳಿ ಶಾಪ ಆಗುತ್ತೆ ಅಂತ ಅವ್ರು ಎಲ್ಲ ಬೈದ್ರೆ. ಇನ್ನೊಂದ್ಸತಿ ಅಂದ್ರೆ ಎಷ್ಟೋ ಜನ ಬೈಕೇ ಕೊಟ್ಬಿಡ್ತಾರೆ, ಐ ಮೀನ್ ಹೊಡೆದ್ಬಿಡ್ತಾರೆ ಅಂತೇಳಿ ಅಂದ್ರೆ ಅವ್ರಿಗೆ ಇಲ್ಲಿ ನಾವು ಸರಿಯಾಗಿ ಅವ್ರನ್ನ ಸರಿಯಾಗಿ ಅಂದ್ರೆ ಒಬ್ಬ ಸಮಾಜ ಅಂದ್ರೆ ನಾಗರಿಕ ಸಮಾಜ ಮತ್ತೆ ಸರ್ಕಾರ ಮತ್ತೆ ಎಲ್ಲರೂ ನಾವು ಅವ್ರು ಸರಿಯಾಗಿ ನಡೆಸಿದಕ್ಕೆ ಅವರು ವೇಶಾವಟಿಕೆ ಮತ್ತೆ ಭಿಕ್ಷಾಟನೆಗೆ ಇಳಿದಿರ ಅಂತ ಇಳಿದಿದ್ದಾರೆ. ಬಟ್ ನಾವು ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದೀವಿ, ಮಾಡ್ಬೇಕು ಅದು ನ್ಯಾಯವಾದ ರೀತಿಯಲ್ಲಿ. ಅದು ಯಾರೇ ಆಗಿರ್ಲಿ ನನ್ನ ಸಮುದಾಯದವರು ಅದಕ್ಕೆ ವಿರೋಧವಾಗಿ ಮಾಡಿದ್ರೆ ನಾನು ಕೂಡ ಒಪ್ಪಲ್ಲ. ಇವನ್ ನನ್ನ ಹಿಂದೆ ಇರ್ತಕ್ಕಂಥ ಸುಮಾರು ಟ್ರಾನ್ಸ್ಜೆಂಡರ್ಸ್ ಏನು ಹೋರಾಟಗಾರರಿದ್ದಾರೆ, ಜೋಗತಿ ಮಂಜಮ್ಮ, ಅಕ್ಕೈ ಪದ್ಮಶಾಲಿ, ನಾನು, ಹಾವೇರಿ ಅಕ್ಷತಾ ಕೆಸಿ, ನಾವು ಯಾರು ಕೂಡ ಇದನ್ನ ವಿರೋಧಿಸ್ತೀವಿ, ಇದನ್ನ ಕಡಾಖಂಡಿತವಾಗಿ ಒಪ್ಪೋದಿಲ್ಲ. ನಾವು ಜೀವನ ಮಾಡಕ್ಕೆ ಬದುಕಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು. ಅದನ್ನ ಬಿಟ್ಟು ಸುಲಿಗೆ ದರೋಡೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವ್ರು ಯಾರನ್ನು ನಾವು ಒಪ್ಪೋದಿಲ್ಲ, ಸುಮಾರು ವಿರೋಧಿಸ್ತೀವಿ ನಾವು. ನನಗೆ ಎಷ್ಟೋ ಜನ ದೊಡ್ಡ ದೊಡ್ಡವ್ರು ಎಷ್ಟೋ ಸಲ ಇದೇ ಶಾಮು ಶಿವಶಂಕರಪ್ಪ ಕೇಳಿದ್ದಾರೆ, ಜಿ ಎಂ ಸಿದ್ದೇಶ್ವರ್ ಕೇಳಿದ್ದಾರೆ ಏನಂತ ಹೇಳಿ, ನಿಮ್ಮವ್ರದೆಲ್ಲ ಏನು ದಾಂದೆಲೆ, ಏನಾದರೂ ನನಗೆ ಫೋನ್ ಮಾಡೋದು, ನಿಮ್ಮವ್ರದೆಲ್ಲ ಏನು ದಾಂದೆಲೆ, ಅಲ್ಲೆಲ್ಲ ನಿಂತಿದ್ದಾರೆ, ಇಲ್ಲೆಲ್ಲ ನಿಂತಿದ್ದಾರೆ ಅಂತೇಳಿ. ನಾನಂತೀನಿ ದಾಂದೆಲೆ ಮಾಡಿದ್ರೆ ಇಡೀರಿ ಒಳ ಹಾಕ್ರಿ, ಒಳಗೆ ಹಾಕ್ಬಿಟ್ಟು ಕಾನೂನು ಪ್ರಕಾರ ಏನಿದೆ ಪ್ರೊಸೀಜರ್ ಮಾಡ್ರಿ. ಅಯ್ಯೋ ನಿಮ್ಮವ್ರು ಅಂದ್ಬಿಟ್ರೆ ಶಾಪ ಬರುತ್ತೆ, ನಿಮ್ಮವ್ರ ದೇವರು ಹಾಗೆ ಹೀಗೆ ಅಂದರೆ ಮತ್ತೆ ನಾವು ಕಾನೂನು ಚೌಕಟ್ಟಿನಲ್ಲಿ ಬರ್ತೀವಿ. ಇದಕ್ಕೂ ಮೀರಿ ನಾವು ಇದಕ್ಕೂ ಮೀರಿದ್ದು ಅಂದರೆ ಮನುಷ್ಯತ್ವ ಮಾನವ್ಯತೆ. ಬಟ್ ತಪ್ಪು ತಪ್ಪು ನಾನು ತಪ್ಪು ಅಂದಮೇಲೆ ಹೊರತು ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಂತಾರೆ ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ಇವಾಗ ನಾನು ಸಮುದಾಯ, ನಮ್ಮವ್ರು ಎಲ್ಲ ಸಮುದಾಯ, ಎಲ್ಲರೂ ನಾವು ಕಡಾಖಂಡಿತ ವಿರೋಧ ಮಾಡೋಕ್ಕಾಗಲ್ಲ. ನಿಮ್ಮವ್ರು ಅಲ್ಲಿ ನಿಂತಿದ್ದಾರೆ ನಿಂತಿದ್ದಾರೆ ಅಂದ್ರೆ ನಿಂತಿದ್ದಾರೆ ಹೊಟ್ಟೆಪಾಡಿಗೆ. ಏನಾದ್ರೂ ಬೇರೆ ದಾರಿಗಳಲ್ಲಿ ಏನಾದ್ರು ಇದ್ರೆ ಅದು ಕಾನೂನು ಪ್ರಕಾರ ಏನಿದೆ ಶಿಕ್ಷೆ ಕೊಡಿ. ಯಾರೋ ಒಬ್ರು ತಪ್ಪು ಮಾಡಿದ್ದನ್ನ ಒಂದು ಜಾತಿಗೆ ಧರ್ಮಕ್ಕೆ ಸಮುದಾಯಕ್ಕೆ ಸೀಮಿತ ಮಾಡೋದು ತಪ್ಪು ತಪ್ಪು. ಸೊ ವ್ಯಕ್ತಿ ತಪ್ಪು ಮಾಡಿದ್ರೆ ಇಡೀ ಒಟ್ಟಾರೆ ಸಮುದಾಯ ಕೇಳೋದು ದೊಡ್ಡ ತಪ್ಪು. ಸೊ ಅದು ನಮ್ಮಲ್ಲಿರೋ ಪೂರ್ವಗ್ರಹಗಳನ್ನು ತೋರಿಸ್ತದೆ. ಮತ್ತೀಗ ಮತದಾನದ ಹಕ್ಕು, ಮತದಾನ ವೋಟಿಂಗ್ ರೈಟ್ಸ್ ಅಲ್ಲಿ ಏನು ಇಲ್ಲ, ಮುಂಚೆ ತುಂಬಾ ಇತ್ತು. ಈಗೆಲ್ಲ ನಾವು ವೋಟರ್ ಐಡಿ ಕಾರ್ಡ್ಗಳನ್ನ ಮಾಡಿಸ್ಕೊಳ್ತೀವಿ, ವೋಟಿಂಗ್ ವೋಟಿಂಗ್ ರೈಟ್ಸ್ ಇಲ್ಲ ಅಂತ ಹೇಳಿ ನಮಗೆ ಈಗ ವೋಟ್ ಹಾಕಿದ್ರೆ ನಾವು ಜನಪ್ರತಿನಿಧಿಗಳು ಏನ್ ಮಾಡ್ತೀವಿ, ನಿಮ್ಮ ಹತ್ರ ವೋಟಿಂಗ್ ಹಕ್ಕಿದ್ ಮಾತ್ರ ಈಗಿನ ಇದ್ರಲ್ಲಿ ತುಂಬಾ ಬದಲಾವಣೆ ಆಗಿದೆ. ವೋಟಿಂಗ್ ರೈಟ್ಸ್ ಇರಲಿಲ್ಲ, ನಿಮ್ಗೆಲ್ಲ ಯಾಕೆ ಬೇಕು ಹೋಗು ಅಂತ ರೇಂಜ್ ಅಲ್ಲಿ ಮಾತಾಡ್ತಿದ್ರು. ಎಕ್ಸಾಂಪಲ್ ಅಂದ್ರೆ ನಮ್ಮ ಗುರು ಈ ಕಲ್ಚರ್ ಅಲ್ಲಿ, ನಮ್ಮಅಮ್ಮ ಅವ್ರು ಹುಟ್ಟಿದ್ದು ಮೈಸೂರಲ್ಲಿ, ಬೆಳೆದಿದ್ದು ಮುಂಬೈಯಲ್ಲಿ. ಬಟ್ ಅವರು ಯಾವ್ದೋ ವಿಚಾರಕ್ಕೆ ಬಂದು ಅಲ್ಲಿ ಇರ್ತಕ್ಕಂಥವ್ರ ಜೊತೆ ಸೇರ್ಕೊಂಡ್ರು. ಎಲ್ಲಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕು ದೊಂಬಸಂದ್ರ ಊರಲ್ಲಿ ಅವ್ರು ಇರೋದು. ಬಟ್ ಅವರು ಎಲೆಕ್ಷನ್ ಅಲ್ಲಿ ನಿಂತ್ಕೊಳಕ್ಕೆ ಕಾಂಗ್ರೆಸ್ ಅವ್ರ ಹತ್ರ ಟಿಕೆಟ್ ಕೇಳಿದಾಗೆ ಎಲೆಕ್ಷನ್ ಇಟ್ಕೊಬೇಕು ಅಂತ. ಎಂ ಎಲ್ ಎ ಬಂದ್ಬಿಟ್ಟು ಏನಂದ್ರು,
ಸರಿ ಕೊಡಕ್ ಆಗೋದಿಲ್ಲ ಬೇರೆಯವರಿದ್ದಾರೆ ಅದೇ ಏರಿಯಾದಲ್ಲಿ ಅಂತಂದೇ ಕಳ್ಸಿದ್ರು. ಬೇರೆಯವ್ರ ಹತ್ರ ಹೇಳಿರೋದು ಯಾವ ಒಂದ್ ನಾಲ್ಕು ಆಟದವ್ರು ಚಿಂಗ್ರಿ ಪಂಗ್ರಿಗಳು ಇಟ್ಕೊಂಡು ಇವ್ರು ಓಟ್ ಕೇಳಕ್ ಬಂದ್ರೆ ಚಕ್ಕಗಳಿಗೆಲ್ಲ ಓಟ್ ಹಾಕ್ತಾರೆ ನಲ್ಲಿ ಅಂತ ಅಂದ ಎಂ ಎಲ್ ಎ. ಅವರು ಪ್ರತ್ಯೇಕವಾಗಿ ನಿಂತ್ಕೊಂಡು ಇಡೀ ಆನೇಕಲ್ ತಾಲೂಕು ಏನಿದೆ ಅದರಲ್ಲಿ ಗ್ರಾಮ ಪಂಚಾಯತಿ 13 ವಾರ್ಡಲ್ಲಿ ಕೂಡ 527 ಓಟ್ ತಗೊಂಡು ಫಸ್ಟ್ ಇದರಲ್ಲಿ ವಿನ್ ಆದ್ರು. ಅವರು ಯಾರು ಕೂಡ ಓಟ್ ತಗೊಂಡಿಲ್ಲ ಆರ್ಟಿಎಂ ಅಂತ ಹೇಳಿ ಓಟ್ ತಗೊಂಡು ವಿನ್ ಆದ ನಂತರ ಒಂದು ವಾರದಲ್ಲಿ ಕೂಡ ಅದೇ ಎಂ ಎಲ್ ಎ ಮನೆ ಬಾಗಿಲಿಗೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡು ಅವನೇ ಹಾಲಾಕಿ ಸನ್ಮಾನ ಮಾಡೋದು. ನಾನು ಹೇಳೋದಿಷ್ಟೇ, ಸಮಾಜ ಬದಲಾಗಬೇಕು. ಕಾರ್ಪೊರೇಟರ್ ಇದ್ದಾರೆ, ಕಾರ್ಪೊರೇಟ್ ಪರ್ವಿನ್ ಬಾನು ಅಂತ ಹೇಳಿ ಇಡೀ ಆ ಕರ್ನಾಟಕದೊಳಗೆ ಫಸ್ಟ್ ಟ್ರಾನ್ಸ್ಜೆಂಡರ್ ನ ಡೆಲ್ಲಿಗೆ ಕರೆಸಿ ಸೋನಿಯಾ ಗಾಂಧಿ ಫಸ್ಟ್ ಸನ್ಮಾನ ಮಾಡಿ ಅಪ್ರಿಷಿಯೇಟ್ ಮಾಡಿ ಪಕ್ಷದಿಂದ ಕಳಿಸ್ತವ್ರಂದ್ರೆ ಅವರೇ ಪರ್ವಿನ್ ಬಾನು. ಹೌದು, ಸೋನಿಯಾ ಗಾಂಧಿ ಅವರು ತುಂಬಾ ಖುಷಿ ಪಟ್ಟಿದ್ರು. ನಿಜವಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಾನು ಅದನ್ನ ಹೇಳ್ಬೇಕಾಯ್ತು. ನಮ್ದು ಫಸ್ಟ್ ಇಜಡಾ ಕಲ್ಚರ್ ಅಂತ ಇರುತ್ತೆ. ಇಜಡಾ ಕಲ್ಚರ್ ಅಂತ ಬಂದಾಗ ಫಸ್ಟ್ ಇಜಡಾ ಕಲ್ಚರ್ ಉಟ್ಕೊಂಡಿದ್ದು ಹೈದರಾಬಾದ್ ಅಲ್ಲಿ. ಫಸ್ಟ್ ಇಜಡಾ ಕಲ್ಚರ್ ಉಟ್ಕೊಂಡಿದ್ದು, ಅಲ್ಲಿಂದ ಮತ್ತೆ ಎರಡನೇದಾಗಿ ಮುಂಬೈಯಲ್ಲಿ ಕಲ್ಚರ್ ಉಟ್ಕೊಂಡಿದ್ದು, ಅಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು. ಇವಾಗೆಲ್ಲ ಏನಾದ್ರು ಮಾಡ್ಬೇಕಾದ್ರೆ ಇಂಡಿಯಾದಲ್ಲಿ ಸಬ್ ಬ್ರಾಂಚ್ ಅಂತ ಹೇಗೆ ಮಾಡ್ತಾರೆ ಹಂಗೆ ಅಲ್ಲಿಗೆ ಆಯ್ತು. ನಮ್ದ್ರಲ್ಲಿ 7 ಮತ್ತೆ 4 ಮನೆತನಗಳಿರ್ತವೆ. ಆ ಮನೆತನಗಳಿಗೆ ಪುರಾತನ ಕಾಲದಿಂದ ಹೇಳ್ಬೇಕಂದ್ರೆ ಹೈದರಾಬಾದ್ ಅಲ್ಲಿ ನಿಜಾಮುದ್ದೀನರ ಕಾಲದಲ್ಲಿ ಕೂಡ ಈ ಕುದುರೆಗಳನ್ನ ಕಟ್ಟಾಕ್ತಿರ್ತಕ್ಕಂತ ಜಾಗನ ನಮ್ಮವ್ರಿಗಂತಾನೆ ಕೊಟ್ರು. ಈಗ್ಲೂ ಕೂಡ ಹೋದ್ರೆ ಅಲ್ಲಿ ತುಂಬಾ ಪದ್ಧತಿಗಳಿದಾವೆ, ಮತ್ತೆ ತುಂಬಾ ಖುಷಿ ಅನ್ಸುತ್ತೆ. ಅಲ್ಲೇ ಬಾವಿ ಇದೆ, ಮತ್ತೆ ಅರಮನೆ ತರ ಎಲ್ಲ ಹಳೆಯ ಪುರಾತನ ಕಾಲದ ಬಿಲ್ಡಿಂಗ್ ಅಲ್ಲಿ ಕೂಡ ನಮ್ ದೊಡ್ಡ ದೊಡ್ಡವ್ರು ಇವಾಗ್ಲೂ ವಾಸ ಇರೋದು. ಮನೆತನಗಳಿರುತ್ತೆ ಎಲ್ಲ, ರಷ್ಕಲ್ಲು ಚಕ್ಲೆವಾಲಾ ಈ ತರ ಎಲ್ಲ ಮನೆತನಗಳಿರುತ್ತೆ. ಆ ಕಲ್ಚರ್ ಅಲ್ಲಿ ಹೋದವ್ರಿಗೆ ಇವಾಗ ನೋಡಿ ಯಾರೋ ಹುಡುಗರು ಕರ್ಕೊಂಡೋಗೆಲ್ಲ ಚೇಂಜ್ ಮಾಡ್ತಾರೆ, ಏನ್ ಮಾಡ್ತಾರೆ, ಅದೆಲ್ಲ ಸುಳ್ಳು, ಶುದ್ಧ ಸುಳ್ಳು. ನಾವ್ ಇಜಡಾಪನ್ನಿ ಒಂದು ಮನೆಗೆ ಎಂಟ್ರಿ ಅದೇ ಆಲ್ರೆಡಿ ಇನ್ನು 7 ಮನೆಗೆ ನ್ಯೂಸ್ ಹೋಗಿರುತ್ತೆ ಇಂಥ ಮನೆಗೆ ಇಂಥವ್ರು ಬಂದ್ರು ಅಂತ ಹೇಳಿ ದೊಡ್ಡ ಲಜ್ಜರ್ ಇಟ್ಟಿರ್ತಾರೆ. ಎಂಟ್ರಿ ನಾವ್ ಇಜಡಾಪನ್ನಿಗೆ ಹೋಗ್ಬೇಕಾದ್ರೆ ಅವ್ರ ರೀತಿ ರಿವಾಜು ಅಂತ ಇರುತ್ತೆ. ಬಂಬೆಯಲ್ಲಿ ಬಂದ್ಬಿಟ್ಟು 7 ರೂಪಾಯಿ 7.5 ರೂಪಾಯಿ ರೀತ್ ಅಂತ ಹಾಕ್ತಾರೆ. ಅವ್ರ ಪುರಾತನ ಕಾಲದಲ್ಲಿ ನಮ್ಮವರು ಮುಂಚೆ ಸತ್ತಿರ್ತಾರಲ್ವಾ, ಅವ್ರದ್ದು ಒಂದು ಉಂಗ್ರ ಇರುತ್ತೆ. ಆ ಉಂಗ್ರಕ್ಕೆ ಹಿಡಿದ್ಬಿಟ್ಟು ನಮ್ಮ ಪರಿವಾರಕ್ಕೆ ಸೇರಿಸ್ಕೊಂಡ್ಬೇಕಾದ್ರೆ ದೀನ್ ಅಂತಂದೇಳಿ ಹಾಕ್ತಾರೆ. ಹೈದರಾಬಾದ್ ಅಲ್ಲಿ 4 ರೂಪಾಯಿ 4 ಕಣೆ ಹಾಕ್ತಾರೆ. ಆಗಿನ ಕಾಲದಲ್ಲಿ ಏನ್ ಸತ್ತವ್ರು ಇರ್ತಾರಲ್ಲ ಅವ್ರದ್ದು ಉಂಗ್ರ ಇಟ್ಕೊಂಡು ಅಲ್ಲೂ ಕೂಡ ಹಾಕ್ತಾರೆ. ಅಲ್ಲಿ ಸಿಸ್ಟಮ್ ಇದೆ, ನಾಯಕ್ ನಾಯಕ್ ಚೇಲ, ನಾಯಕ್ ನಾತಿ ಚೇಲ, ನಾಯಕ್ ಸಂತಿ ಚೇಲ ಅಂತ ಹೇಳಿ ಸಿಸ್ಟಮ್ ಪ್ರಕಾರನೇ ಬರಬೇಕು. ಮನೆಯಿಂದ ಮನೆಗೂ ಕೂಡ ನಮ್ಮವರು ಆರೋರು ಹೋಗೋರು ಕೂಡ ಇರುತ್ತಾರೆ. ಏನಾದೇನಿಲ್ಲ ಇರುತ್ತೆ, ಕಲ್ಚರ್ ಇದು ಇರುತ್ತೆ. ನಮ್ಮ ಕಲ್ಚರ್ ಬಂದ್ಬಿಟ್ಟು ಮಧ್ಯರಾತ್ರಿನೇ ನಾವು ಪೂಜೆ ಮಾಡೋದು ಸಂತೋಷಿ ಮಾತಾ ಅಂತ ಹೇಳಿ. ಮತ್ತೆ ಹೈದರಾಬಾದ್ ಅಲ್ಲಿ ಕೂಡ ಎಲ್ಲ ಮುಸ್ಲಿಂ ಪದ್ಧತಿ, ನಿಜಾಮುದ್ದೀನ್ ಏನಿದ್ರು ಅವಾಗಿನ ಪದ್ಧತಿಗಳು ಆ ಪದ್ಧತಿನೇ ನಡ್ಸ್ಕೊಂಡ್ ಬರ್ತೀವಿ. ಉತ್ತರ ಕರ್ನಾಟಕದಲ್ಲಿ ಜೋಗತಿ ಕಲ್ಚರ್ ಇದೆಯಲ್ಲ, ಜೋಗತಿ ಕಲ್ಚರ್ ಅಲ್ಲಿ ಕೂಡ ಇದೆ. ಜೋಗತಿ ಕಲ್ಚರ್ ಹೇಗಪ್ಪ ಅಂದ್ರೆ ಅವರು ಕೂಡ ಇಜಡಾಪನ್ಗೆ ಬಂದು ಚೇಲ ಹಾಕ್ತಾರೆ, ಇಲ್ಲೂ ಕೂಡ ಇರ್ತಾರೆ, ಅಲ್ಲೂ ಕೂಡ ಇರ್ತಾರೆ. ಜೋಗತಿ ಇಜಡಾ ಪನ್ನೆ ಬೇರೆ, ಜೋಗತಿ ಅಂದ್ರೆ ಜೋಗತಿ ಪನ್ನೆ ಬೇರೆ. ಜೋಗತಿಯಲ್ಲಿ ಬಂದ್ಬಿಟ್ಟು ಜೋಗತಿಯಲ್ಲಿ ಸತ್ರ ಜೋಗತಿಯವ್ರು ಅಷ್ಟೇ ಸೇರ್ಕೊಂತಾರೆ, ಇಜಡಾ ಪನ್ನವ್ರು ಅಲ್ಲಿಗೆ ಹೋಗೋದಿಲ್ಲ. ಆ ಜೋಗತಿಯವರು ಇಜಡಾ ಪನ್ನಗ್ ಬಂದು ರೀತಿ ಹಾಕ್ಸ್ಕೊಂಡು ಹೋಗ್ಬೋದು. ಜೋಗತಿ ಪನ್ನವಲ್ಲಿ ಇರೋರು ಏನ್ ಮಾಡ್ತಾರೆ, ಅವ್ರದೇ ಆದಂತ ಕಲ್ಚರ್ಗಳು, ಎಲ್ಲಮ್ಮ ಆರಾಧನೆ, ಉಳಿಗೆಮ್ಮ ಆರಾಧನೆ, ಮತ್ತೆ ಉಚ್ಚಿಂಗಮ್ಮ ಆರಾಧನೆ ಈ ತರ ಇರುತ್ತೆ. ಅವ್ರದಲ್ಲೂ ಕೂಡ ಬೇಟಿ ಮಾಕಿ ಅಂತ ಹೇಳಿ ರಿಷ್ಟಗಳಿರುತ್ತೆ. ಆ ರಿಷ್ಟದಲ್ಲೇ ಕೂಡ ಕಲ್ಚರ್ ನಡ್ಕೊಂಡು ಹೋಗುತ್ತೆ. ಈಗ ಜೋಗತಿ ಪದ ಆಡೋರು ಬಹಳ ಫೇಮಸ್ ಲೈಕ್ ನೋಡಿ ಮಂಜಮ್ಮ ಜೋಗತಿ ನಾಳೆ ಮನೆ ಗೃಹ ಪ್ರವೇಶ ಇಟ್ಕೊಂಡಿದ್ದಾರೆ, ಅದಕ್ಕೆ ಅವರ ಗುರು ಹೆಸರಿಟ್ಟಿದ್ದಾರೆ ಕಾಳಮ್ಮ ಜೋಗತಿ ನಿಲಯ ಅಂತಂದೇಳಿ. ಹಂಗೆ ಅವರ ಒಂದು ಅವರಿಂದನೇ ಕೂಡ ಇವ್ರು ಬೆಳ್ಕೊಂಡ್ ಬಂದಿದ್ದು, ಫಸ್ಟ್ ಅವ್ರ ಹತ್ರನೇ ಹೋಗಿದ್ದು. ಹಂಗೆ ಈ ತರ ಪದ್ಧತಿಗಳು ಇರ್ತವೆ. ನೀವು ಸಾಂಸ್ಕೃತಿಕವಾಗಿ ಹಾಡೋದಕ್ಕೆ ಈ ತರದ ಹಾಡ್ತೀರಾ ಲೈಕ್ ಜೋಗತಿ ಅವ್ರ ತರ? ಇಲ್ಲ, ನಾನ್ ಬಂದ್ಬಿಟ್ಟು ಎಲ್ಲಿ ಅನ್ಯಾಯ ಆಗಿರುತ್ತೆ ಅಲ್ಲಿ ಹೋಗಿ ಧ್ವನಿ ಎತ್ತೋದು. ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್, ಇನ್ನೊಂದು ಹೇಳ್ಬೇಕಂದ್ರಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಯಾರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಎಲ್ಲೋ ಸ್ಕೂಲಲ್ಲಿ ಹೇಳಿದ್ರು ಅವ್ರನ್ನ ಹಾಸ್ಪಿಟಲ್ ಕೂರಿಸ್ತಾ ಇದ್ರು, ಇದು ಆಗಿನ ಒಂದು ಪದಗಳು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡ ಮೇಲೆ ಓ ಸ್ಕೂಲಲ್ಲಿ ಹಿಂಗೆಲ್ಲ ಹೇಳಿದ್ರಲ್ಲ ಅಂತಂದೇಳಿ ನನಗೆ ಕೆಲವು ಇತ್ತೀಚಿನ ದಿನದಲ್ಲಿ ಕೂಡ ಅರ್ಥ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಶೋಷಿತರ ಪರವಾಗಿ ಧ್ವನಿ ಎತ್ತುತ್ತಾರೆ, ಏನು ಎಲ್ಲಿ ಅನ್ಯಾಯ